Hi guys, 8th standard social geographical features and prehistoric India chapter 2. ಈ ಚಾಪ್ಟರ್ ಏನಂತೇಳಿದ್ರೆ ಜಿಯೋಗ್ರಫಿಕಲ್ ಫೀಚರ್ಸ್ ಅಂದರೆ ಇಂಡಿಯಾದು ಜಿಯೋಗ್ರಫಿ ಯಾವ ಥರ ಇದೆ ಅಂದರೆ ಬೆಟ್ಟಗಳೇನಿದೆ ನದಿಗಳು ಮತ್ತು ಯಾವ ರೀತಿ ಟೋಟಲ್ ಕನ್ಸ್ಟ್ರಕ್ಷನ್ ಯಾವ ಥರ ಇದೆ ಅದ್ರ ಬಗ್ಗೆ ನೋಡ್ತೀವಿ ಮತ್ತು ಪ್ರೀ ಹಿಸ್ಟೋರಿಕ್ ಇಂಡಿಯಾ ಒಂದು 3,000-4,000 ಇಯರ್ಸ್ ಬ್ಯಾಕ್ ಅದಕ್ಕೂ ಮೊದಲು ಐಸ್ ಏಜಲ್ಲಿ ಏನು ನಡೆದಿತ್ತು ಸ್ಟೋನ್ ಏಜಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ಈ ಲೆಸನ್ ಇರೋವಂಥದ್ದು ಈಗ ಆಬ್ಜೆಕ್ಟಿವ್ಸ್ ಇದೆ ಲೆಟ್ಸ್ ಕಮ್ ಟು ದಿ ಆಬ್ಜೆಕ್ಟಿವ್ಸ್ ಇನ್ ದಿಸ್ ಚಾಪ್ಟರ್ ಯು ಲರ್ನ್ ದಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಇಂಡಿಯಾ ಫಿಸಿಕಲ್ ಫೀಚರ್ಸ್ ಯಾವ ಥರ ಇದೆ ಬೆಟ್ಟಗಳು ಸಮುದ್ರ ಅದೆಲ್ಲ ಯಾವ ಥರ ಇದೆ ಇಂಡಿಯಾ ಇಸ್ ಬೋತ್ ಎ ಸಬ್ಕಾಂಟಿನೆಂಟ್ ಆ್ಯಂಡ್ ಪೆನಿನ್ಸುಲಾ ಏನಕ್ಕೆ ಇಂಡಿಯಾನ ಸಬ್ಕಾಂಟಿನೆಂಟ್ ಅಂತ ಕರೀತಾರೆ ಮತ್ತು ಪೆನಿನ್ಸುಲಾ ಅಂತ ಏನಕ್ಕೆ ಕರೀತಾರೆ ಅಂತ ನಿಮಗೆ ಪೆನಿನ್ಸುಲಾ ಆಲ್ರೆಡಿ ಕೇಳಿರ್ತೀರ ನೀವು ವೆನ್ ಎ ಲ್ಯಾಂಡ್ ಇಸ್ ಸರೌಂಡೆಡ್ ಬೈ 3 ಸೈಡ್ಸ್ ಆಫ್ ವಾಟರ್ ಆ್ಯಂಡ್ 1 ಸೈಡ್ ಆಫ್ ಲ್ಯಾಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪೆನಿನ್ಸುಲಾ ಅಂದರೆ ಮೂರು ಇವಾಗ ಇಂಡಿಯಾ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ 1, 2, 3 ಮೂರು ಸೈಡ್ ಬಂದು ವಾಟರಿಂದ ಕವರ್ ಆಗಿದೆ ಟಾಪ್ ಸೈಡ್ ಮಾತ್ರ ನಾರ್ತ್ ಸೈಡ್ಗೆ ಮಾತ್ರ ಲ್ಯಾಂಡಿಂದ ಕವರ್ ಆಗಿದೆ ಅದಕ್ಕೆ ಇದನ್ನು ಪೆನಿನ್ಸುಲಾ ಅಂತ ಕರಿತೀವಿ ಈಗ ವಾಟ್ ಅಬೌಟ್ ಸಬ್ಕಾಂಟಿನೆಂಟ್ ಸಬ್ಕಾಂಟಿನೆಂಟ್ ಅಂತ ಏನಕ್ಕೆ ಕರೀತಾರೆ ನಿಮ್ಗೆ ಆಲ್ರೆಡಿ ಕಾಂಟಿನೆಂಟ್ ಬಗ್ಗೆ ಐಡಿಯಾ ಇದೆ ಕಾಂಟಿನೆಂಟ್ ಅಂದರೆ ಈಗ ಏಷ್ಯಾ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಈ ರೀತಿ 7 ಕಾಂಟಿನೆಂಟ್ಸ್ ಅದ್ರ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತು ಈಗ ಸಬ್ಕಾಂಟಿನೆಂಟ್ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಅರ್ತ್ ತೊಗೊಂಡ್ರಿ ಅಂದರೆ ಈ ಥರ ನೋಡಿ ಇಲ್ಲಿವರೆಗೂ ಇದಿಷ್ಟು ಜಾಗನ ಬಂದು ಏಷ್ಯಾ ಅಂತ ಕರಿತೀವಿ ಇದಿಷ್ಟು ಜಾಗನ ಆಯಿತಾ ಏನು ಕಾಂಟಿನೆಂಟ್ ಅಂತ ಹೇಳಿದ್ರೆ ಒಂದು ಕಾಂಟಿನೆಂಟ್ ಎರಡು ಫಿಸಿಕಲ್ ಒಂದು ಲ್ಯಾಂಡ್ ಮಾಸ್ಗೆ ತುಂಬ ಏನಾದರೂ ಡಿಸ್ಟಿಂಕ್ಟಿವ್ ಫೀಚರ್ಸ್ ಇದ್ದರೆ ಅಥವಾ ಮಧ್ಯದಲ್ಲಿ ಏನಾದರೂ ಅಡ್ಡ ಇದ್ದರೆ ಅದನ್ನು ನಾವು ಇದೊಂದು ಸಪ್ರೇಟ್ ಕಾಂಟಿನೆಂಟ್ ಅದೊಂದು ಸಪ್ರೇಟ್ ಕಾಂಟಿನೆಂಟ್ ಅಂತ ಕರಿತೀವಿ ಇಲ್ಲಿ ಬೆಟ್ಟ ಬರುತ್ತೆ ಅದರಿಂದ ಈ ಕಡೆಯಿಂದ ಏಷ್ಯಾ ಈ ಕಡೆಯಿಂದ ಯುರೋಪ್ ಅಂತ ಕರಿತೀವಿ ಮತ್ತು ಇಲ್ಲಿ ಈ ಕಡೆಯಿಂದ ಈ ಕಡೆ ಆಫ್ರಿಕಾ ಬರುತ್ತೆ ಈ ಕಡೆಯಿಂದ ಏಷ್ಯಾ ಅಂತ ಈಗ ಇದಿಷ್ಟು ಏಷ್ಯಾ ತೊಗೊಂಡ್ರೆ ಇಂಡಿಯಾನೇ ಸಬ್ಕಾಂಟಿನೆಂಟ್ ಅಂತ ಏನಕ್ಕೆ ಕರಿತೀವಿ ಅಂತೇಳಿದ್ರೆ ನೋಡಿ ಇಂಡಿಯಾ ಕೂಡ ಸಪ್ರೇಟ್ ಇದೆ ನೋಡಿ ಇಂಡಿಯನ್ ಸಬ್ಕಾಂಟಿನೆಂಟ್ ಬಂದು ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇದೆಲ್ಲ ಬಂದು ಬೇರೆ ಕಡೆಗೆ ಅಷ್ಟು ಹೋಗೋಕ್ಕಾಗಲ್ಲ ಹಳೆ ಕಾಲದಲ್ಲಿ ಮೂವ್ ಆಗೋಕ್ಕಾಗ್ತಿರಲಿಲ್ಲ ಯಾಕಂದರೆ ಈ ಕಡೆ ಹಿಮಾಲಯಸ್ ಇದೆ ಈ ಕಡೆ ಹಿಂದೂಕುಶ್ ಮೌಂಟೇನ್ಸ್ ಬರುತ್ತೆ ಅದರಿಂದ ಇದು ಸಪ್ರೇಟ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ರೆಕಗ್ನೈಸ್ ದಿ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಇಂಡಿಯಾಗೆ ನೈಬರಿಂಗ್ ಕಂಟ್ರೀಸ್ ಯಾವುದಿದೆ ನೋಡಿ ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು ಇಂಡಿಯಾ ಇಲ್ಲಿದೆ ಸೌತ್ ಸೈಡ್ಗೆ ಶ್ರೀಲಂಕಾ ಇದೆ ಬಾಂಗ್ಲಾದೇಶು ಭೂತಾನ್ ಮ್ಯಾನ್ಮಾರ್ ನೇಪಾಲ್ ಅವೆಲ್ಲ ಬರುತ್ತೆ ಈ ಕಡೆ ಬಂದರೆ ನಮಗೆ ಚೈನಾ ಬರುತ್ತೆ ಈ ಕಡೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ಗೂ ಕೂಡ ನಮಗೂ ಕೂಡ ಲ್ಯಾಂಡ್ ನೈಬರೇ ಅದು ಅಫ್ಘಾನಿಸ್ತಾನ್ ಕೂಡ ಆದರೆ ಇಂಡಿಯಾಗೂ ಅಫ್ಘಾನಿಸ್ತಾನ್ಗೂ ಬರೋವಂಥ ಜಾಗನ ಒಂಚೂರು ಪಾಕಿಸ್ತಾನವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ದಿ ಲಿವಿಂಗ್ ಸ್ಟೈಲ್ ಆಫ್ ಮ್ಯಾನ್ ಇನ್ ಪ್ರೀಹಿಸ್ಟಾರಿಕ್ ಇಂಡಿಯಾ ಪ್ರೀಹಿಸ್ಟಾರಿಕ್ ಇಂಡಿಯಾದಲ್ಲಿ ಮನುಷ್ಯ ಯಾವ ರೀತಿ ಜೀವನ ಮಾಡ್ತಾ ಇದ್ದ ನೋಡಿ ನಾವು ಯಾವಾಗಾದರೂ ಹಿಸ್ಟ್ರಿ ತೊಗೊಂಡ್ವಿ ಅಂದರೆ ಅಲೆಕ್ಸಾಂಡರ್ ಈ ಥರ ಮಾಡ್ದ ಕೃಷ್ಣದೇವರಾಯ ಆ ಥರ ಮಾಡಿದ್ರು ಇದ್ರ ಬಗ್ಗೆ ನೋಡ್ತೀವಿ ರಾಜನ ಬಗ್ಗೆ ಆದರೆ ನಾರ್ಮಲ್ ಜನ ಯಾವ ಥರ ಜೀವನ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಈಗ ಪ್ರೀಹಿಸ್ಟಾರಿಕ್ ಪೀರಿಯಡಲ್ಲಿ ನಾರ್ಮಲ್ ವ್ಯಕ್ತಿ ನಮ್ಮ ನಿಮ್ಮಂಥ ನಾರ್ಮಲ್ ವ್ಯಕ್ತಿ ಯಾವ ರೀತಿ ಜೀವನ ಮಾಡ್ತಾಯಿದ್ರು ಅದ್ರ ಬಗ್ಗೆ ದಿ ಸ್ಟೋನ್ ಏಜ್ ಅಂತ ಒಂದಿದೆ ಅದು ಕಾನ್ಸೆಪ್ಟ್ ವೈಸ್ ನೆಕ್ಸ್ಟ್ ಬರುತ್ತೆ ಅವಾಗ ಹೇಳ್ತೀನಿ ಕಲ್ಲು ಯುಗ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ನಾವು ಈ ಒಂದು ಚಾಪ್ಟರಲ್ಲಿ ನೋಡೋಣ ಕಮಿಂಗ್ ಟು ದಿ ಲೆಸನ್ ಪಾರ್ಟ್ ದಿ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಎವ್ರಿ ಕಂಟ್ರಿ ಆ್ಯಂಡ್ ಪೀಪಲ್ ಇನ್ ದಿ ವರ್ಲ್ಡ್ ನೋಡಿರಿ ಒಂದು ದೇಶದ ಜಿಯೋಗ್ರಫಿ ಆ ದೇಶನ ಮತ್ತು ಆ ದೇಶದ ಜನಗಳನ್ನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದರೆ ಈಗ ನೀವು ಡೆಸರ್ಟ್ ಜಾಗದಲ್ಲಿ ಏನಾದರೂ ಇದ್ರಿ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಕಲ್ಚರ್ ಬೆಳೆಯುತ್ತೆ ಜನಗಳು ಅದೇ ಥರ ಅಡಾಪ್ಟ್ ಆಗ್ತಾರೆ ಫುಲ್ಲಿ ರೈನ್ ಫಾರೆಸ್ಟ್ ಇರೋವಂಥ ಟೈಪ್ ಅಮೆಝಾನ್ ಕಡೆ ಎಲ್ಲಾದರೂ ಇದ್ದರೆ ಅಲ್ಲಿ ಒಂದು ರೀತಿ ಕಲ್ಚರ್ ಡೆವಲಪ್ ಆಗುತ್ತೆ ಮತ್ತು ಜನಗಳು ಅದೇ ರೀತಿ ಡೆವಲಪ್ ಆಗ್ತಾರೆ ದೆರ್ ಈಸ್ ಅನ್ ಇಂಟಿಮೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಹ್ಯೂಮನ್ ಲೈಫ್ ಆ್ಯಂಡ್ ದಿ ಎನ್ವಿರಾನ್ಮೆಂಟ್ ಹ್ಯೂಮನ್ ಲೈಫ್ಗೂ ಮತ್ತು ನೇಚರ್ಗೂ ಅದು ಸುತ್ತ ಇರೋಂಥ ಎನ್ವಿರಾನ್ಮೆಂಟ್ಗೂ ತುಂಬ ಡಿಪೆಂಡೆನ್ಸಿ ಇದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೇ ಆಗಲಿ ಅದ್ರ ಮೇಲೇ ಕಲ್ಚರ್ ಅಥವಾ ಜನರ ಲೈಫ್ ಸ್ಟೈಲು ಅದ್ರ ಮೇಲೆ ಬೇಸ್ ಆಗಿರುತ್ತೆ ಹೆನ್ಸ್ ಇಟ್ ಈಸ್ ನೆಸೆಸರಿ ಟು ಲರ್ನ್ ಅಬೌಟ್ ದಿ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಇನ್ ಆರ್ಡರ್ ಟು ನೋ ಅಬೌಟ್ ಹ್ಯೂಮನ್ ಹಿಸ್ಟ್ರಿ ಹ್ಯೂಮನ್ಸ್ ಹಿಸ್ಟ್ರಿ ನಾವು ತಿಳ್ಕೊಳ್ಬೇಕು ಅಂದರೆ ಜಿಯೋಗ್ರಫಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನಮ್ಗೆ ಗೊತ್ತಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಜಾಗದಲ್ಲಿ ಮೀನು ತಿಂತಾಯಿದ್ರು ಅಂತ ಅಂದ್ಕೊಳ್ಳಿ ಅಂದರೆ ಅದರ ಅರ್ಥ ಏನು ಅಲ್ಲಿ ವಾಟರ್ ಸೋರ್ಸಸ್ ಯಾವುದೋ ಇದೆ ಅಂತ ಹೇಳ್ಬಿಟ್ಟು ಒಂದು ಕೆರೆ ಇರಬೇಕು ಇಲ್ಲಾಂದರೆ ಒಂದು ನದಿ ಇರಬೇಕು ಒಂದು ಸಮುದ್ರ ಇರಬೇಕು ಅವ್ರಿಗೆ ಮೀನು ಹಿಡಿಯೋದು ಗೊತ್ತಿತ್ತು ಅಂತ ಅರ್ಥ ಆ ರೀತಿ ಇಂಡಿಯಾ ಈಸ್ ಎ ಸಬ್ ಕಾಂಟಿನೆಂಟ್ ಆಕ್ಯುಪೈಯಿಂಗ್ ಎ ಹ್ಯೂಜ್ ಏರಿಯಾ ಇನ್ ದಿ ಸದರ್ನ್ ಪಾರ್ಟ್ ಆಫ್ ಏಷ್ಯನ್ ಕಾಂಟಿನೆಂಟ್ ನೋಡಿ ಇಂಡಿಯಾ ನಾನು ಹೇಳಿದ್ನಲ್ಲ ಇದು ದೊಡ್ಡ ಏಷ್ಯಾ ಕಾಂಟಿನೆಂಟ್ ಇದೆ ಇದರಲ್ಲಿ ಸೌತ್ ಸೈಡ್ಗೆ ಒಂದು ಮೇಯ್ನ್ ಪೋರ್ಷನ್ ಅಥವಾ ತುಂಬ ಒಂದು ದೊಡ್ಡ ಪೋರ್ಷನ್ನ ನಮ್ಮ ಇಂಡಿಯಾ ಆಕ್ಯುಪೈ ಮಾಡ್ಕೊಂಡಿದೆ ಆ್ಯಸ್ ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಆನ್ 3 ಸೈಡ್ಸ್ ಆ್ಯಂಡ್ ಲ್ಯಾಂಡ್ ಆನ್ 1 ಸೈಡ್ ಇಟ್ ಈಸ್ ಕಾಲ್ಡ್ ಪೆನಿನ್ಸುಲಾ ಬಗ್ಗೆ ಆಗಲೇ ಹೇಳಿದ್ದೀನಿ
ಇಂಡಿಯಾ ಶೇರ್ಸ್ ಇಟ್ ಬೌಂಡ್ರೀಸ್ ವಿತ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಇದೆಲ್ಲ ಕೂಡ ಗೊತ್ತು. ಇಂಡಿಯಾ ಕನ್ಸಿಸ್ಟ್ಸ್ ಆಫ್ 29 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸ್ ಆ್ಯಂಡ್ 1 ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ. ನಮ್ಮ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ ಅದನ್ನು ನೀವು ನೋಡ್ಬೋದು. ಇಂಡಿಯಾಸ್ ಜಿಯೋಗ್ರಫಿಕಲ್ ಫೀಚರ್ಸ್ ಕಂಪ್ರೈಸ್ ದಿ ಹಿಮಾಲಯನ್ ಮೌಂಟೇನ್ಸ್, ದಿ ಇಂಡೋ ಗ್ಯಾಂಗೆಟಿಕ್ ಪ್ಲೈನ್ ಇನ್ ದಿ ನಾರ್ತ್, ದ ಡೆಕ್ಕನ್ ಪ್ಲ್ಯಾಟು ಆ್ಯಂಡ್ ದಿ ಕೋಸ್ಟಲ್ ರೀಜನ್ ಇನ್ ದಿ ಸೌತ್. ಏನಿದು ಜಿಯೋಗ್ರಫಿಕಲ್ ಫೀಚರ್ಸ್ ಇಂಡಿಯಾದ ಯಾವ ಥರ ಇದೆ ನೋಡೋಣ. ಈಗ ನೈಬರಿಂಗ್ ಕಂಟ್ರೀಸ್ ಆಯಿತು, ಮತ್ತು ಯಾವ್ಯಾವ ಥರ ಸ್ಟೇಟ್ ವೈಸ್ ಹೆಂಗೆ ಡಿವೈಡ್ ಮಾಡ್ಕೊಂಡಿದೆ ಅದೆಲ್ಲ ಓಕೆ. ಈಗ ಜಿಯೋಗ್ರಫಿಕಲ್ ಫೀಚರ್ ವೈಸು ಏನೇನಿದೆ ಇಂಡಿಯಾದಲ್ಲಿ, ಒಂದು ಕಡೆ ಬಂದು ಹಿಮಾಲಯನ್ ಮೌಂಟೇನ್ಸ್ ಇದೆ, ನೀವು ಮ್ಯಾಪಲ್ಲಿ ನೋಡ್ಬೋದು, ಇದೆಲ್ಲ ಹಿಮಾಲಯಸು, ಹಿಮಾಲಯನ್ ಮೌಂಟೇನ್ಸ್ ಕವರ್ ಆಗಿದೆ. ನೆಕ್ಸ್ಟ್ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂತ ನೋಡಿ, ಇಲ್ಲಿ ಬಂದು ಗಂಗಾ ನದಿ ಏನರಿಯುತ್ತೆ ಮತ್ತು ಇಂಡಸ್ ನದಿ, ಈ ಗಂಗಾ ನದಿ ಏನರಿಯುತ್ತೆ ಜಾಗ, ಇದನ್ನೆಲ್ಲ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂತ ಕರಿತೀವಿ. ಕೋಸ್ಟಲ್ ರೀಜನ್ ಇನ್ ದಿ ಸೌತ್, ಈ ಸೌತ್ ಸೈಡ್ಗೆ ಬಂದ್ವಿ ಅಂದರೆ ಈ ಸೈಡೆಲ್ಲ ಫುಲ್ಲು ನಮಗೆ ಕೋಸ್ಟ್ ಇದೆ. ನೆಕ್ಸ್ಟು ದಿ ಡೆಕ್ಕನ್ ಪ್ಲ್ಯಾಟು, ಡೆಕ್ಕನ್ ಪ್ಲ್ಯಾಟು ಅಂತ ಹೇಳಿದ್ರೆ ಈ ಜಾಗ, ಇದಿಷ್ಟನ್ನ ಕೂಡ ನಾವು ಡೆಕ್ಕನ್ ಪ್ಲ್ಯಾಟು ಅಂತ ಕರಿತೀವಿ. ಅದೆಲ್ಲ ನೆಕ್ಸ್ಟ್ ಜಿಯೋಗ್ರಫಿ ಓದ್ತಾ ಓದ್ತಾ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಡೆಕ್ಕನ್ ಪ್ಲ್ಯಾಟು ಅಂತ ಕರಿತೀವಿ ಅದೆಲ್ಲ. ದಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಇನ್ ದಿ ನಾರ್ತ್ ಇನ್ಕ್ಲೂಡ್ ಸಮ್ ಆಫ್ ದಿ ಟಾಲೆಸ್ಟ್ ಮೌಂಟೇನ್ ಪೀಕ್ಸ್ ಇನ್ ದಿ ವರ್ಲ್ಡ್. ನೋಡಿ, ಇಲ್ಲೇನು ನಾರ್ತ್ ಸೈಡ್ಗೆ ಸ್ನೋ ಇರೋವಂಥ ಬೆಟ್ಟಗಳಿದೆ ನೋಡಿ, ಇಲ್ಲೆಲ್ಲ ನೋಡ್ಬೋದಲ್ಲ ನೀವು. ಇದರಲ್ಲಿ ಪ್ರಪಂಚದಲ್ಲೇ ತುಂಬ ಹೈಟ್ ಇರೋವಂಥ ಬೆಟ್ಟಗಳು ಇದೆ. ಇದರಲ್ಲೇ ಕೂಡ ನಮ್ಮ ಮೌಂಟ್ ಎವರೆಸ್ಟ್ ಕೂಡ ಇರೋದು. ಆದರೆ ಮೌಂಟ್ ಎವರೆಸ್ಟ್ ಇಂಡಿಯಾದೊಳಗೆ ಬರಲ್ಲ, ಅದು ಆ್ಯಕ್ಚುಲಿ ನೇಪಾಳ್ ಅಂಡರ್ಗೆ ಬರುತ್ತೆ. ಆದರೆ ಅದನ್ನು ಬಿಟ್ಟರೂ ಸುಮಾರು ಇನ್ನೂ ಹಿಮಾಲಯ ಥರನೇ, ಸಾರಿ, ಹಿಮಾಲಯದಲ್ಲಿ ಇನ್ನೂ ಮೌಂಟ್ ಎವರೆಸ್ಟ್ ಥರ ತುಂಬ ದೊಡ್ಡ ದೊಡ್ಡ ಬೆಟ್ಟಗಳಿದೆ. ದೇ ಹೆಲ್ಪ್ ಟು ಪ್ರಿಸರ್ವ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ. ಈ ಬೆಟ್ಟಗಳಿರೋದ್ರಿಂದ ಏನಾಯಿತು, ಈ ಸೈಡಿಂದ ಯಾರೂ ನಮ್ಮನ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಟ್ಟಗಳಂದರೆ ನಾರ್ಮಲಿ ಚಿಕ್ಕ ಬೆಟ್ಟಗಳಲ್ಲ, ಇದು ತುಂಬ ದೊಡ್ಡ ದೊಡ್ಡ ಬೆಟ್ಟಗಳಿರುತ್ತೆ. 7 ಕಿಲೋಮೀಟರ್ ಹೈಟು, 8 ಕಿಲೋಮೀಟರ್ ಹೈಟ್ ಬೆಟ್ಟಗಳೆಲ್ಲ ಇಲ್ಲಿ ಎಷ್ಟೊಂದಿರುತ್ತೆ. ಅದರಿಂದ ಇದನ್ನು ದಾಟಿ ಯಾರೂ ನಮಗೆ ಬರೋಕ್ಕಾಗಲಿಲ್ಲ, ಸೇಫ್ಟಿ ಇತ್ತು ನಮಗೆ. ಜೊತೆಗೆ ಏನಾಯಿತು ಅಂತೇಳಿದ್ರೆ, ಇದು ತಣ್ಣಗೆ ಗಾಳಿ ಬೀಸುತ್ತಲ್ಲ, ಈಗ ಫುಲ್ ಈ ಸರ್ಬಿಯಾ ಕಡೆಯಿಂದ, ಸಾರಿ, ಸೈಬೀರಿಯಾ ಕಡೆಯಿಂದ ಗಾಳಿ ಬೀಸುತ್ತೆ, ಇಲ್ಲಿಂದ ತಣ್ಣಗಾಳಿ, ಅದು ಇಂಡಿಯಾಗೆ ಬರಲ್ಲ. ಇದರಿಂದ ಏನಾಯಿತು, ನಾವು ವಿಂಟರಲ್ಲಿ ಕೂಡ ಸಸ್ಟೈನ್ ಆಗ್ಬೋದು. ಈ ಬೆಟ್ಟಗಳಿಲ್ಲ ಅಂದಿದ್ರೆ ವಿಂಟರ್ ಆಗಿದ ತಕ್ಷಣ ಎಲ್ಲ ಸ್ನೋಫಾಲ್ ಆಗೋದು ಇಂಡಿಯಾದಲ್ಲಿ. ದೇರ್ ಹ್ಯಾವ್ ಬೀನ್ ವೆರಿ ಫ್ಯೂ ಇಂಟ್ರೂಷನ್ಸ್ ಫ್ರಮ್ ಆನ್ ಏನ್ಷಿಯಂಟ್ ಇಂಡಿಯಾ ಫ್ರಮ್ ದಿ ನಾರ್ಥರ್ನ್ ಹಿಮಾಲಯನ್ ರೀಜನ್. ಅಂದರೆ ಹಳೆ ಕಾಲದಲ್ಲಿ ಏನ್ಷಿಯಂಟ್ ಇದರಲ್ಲಿ ಬಂದು ಯಾರು ನಾರ್ತ್ ಸೈಡಿಂದ ಯಾರೂ ಅಟ್ಯಾಕ್ ಮಾಡೋಕ್ಕೆ ಬಂದೇ ಇಲ್ಲ ನಮಗೆ, ಯಾಕಂದರೆ ತುಂಬ ಬೆಟ್ಟಗಳಿದೆ ಆಲ್ರೆಡಿ ಹೇಳ್ದಾಗೆ. ದಿ ಅಟ್ಯಾಕ್ಸ್ ಹ್ಯಾವ್ ಬೀನ್ ಮೇನ್ಲಿ ಫ್ರಮ್ ದಿ ನಾರ್ತ್ ವೆಸ್ಟರ್ನ್ ಸೈಡ್ ಥ್ರೂ ದಿ ವ್ಯಾಲೀಸ್ ಆಫ್ ಬೋಲಾನ್ ಆ್ಯಂಡ್ ಕೈಬರ್ ಪಾಸಸ್. ಆದರೆ ಇಲ್ಲಿಂದ ಯಾರೂ ಅಟ್ಯಾಕ್ ಮಾಡಲಿಲ್ಲ ನಮಗೆ, ಫುಲ್ಲಿ ಸೆಕ್ಯೂರ್ಡ್ ಜಾಗ. ಆದರೆ ಈ ಸೈಡಿಂದ ಬಂದು ಕೈಬರ್ ಪಾಸ್ ಮತ್ತು ಬೋಲಾನ್ ಪಾಸ್ ಅಂತ ಜಾಗ ಇರುತ್ತೆ ಇಲ್ಲಿ ಬೆಟ್ಟಗಳಲ್ಲಿ, ಈ ಸೈಡಿಂದನೇ ನಮಗೆ ಜಾಸ್ತಿ ಅಟ್ಯಾಕ್ಸ್ ಆಗಿರೋವಂಥದ್ದು. ನೀವು ಸುಲ್ತಾನೇಟ್ಸ್ನ ನೋಡ್ಬೋದು, ಮೊಘಲ್ಸ್ನ ನೋಡ್ಬೋದು, ಆ ಎಲ್ಲ ಲೆಸನ್ಸಲ್ಲೂ ಕೂಡ ಈ ಸೈಡಿಂದನೇ, ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸೈಡಿಂದನೇ ನಮಗೆ ಅಟ್ಯಾಕ್ಸ್ ಆಗಿರೋವಂಥದ್ದು. ದಿ ಫ್ಲ್ಯಾಟ್ ಇಂಡೋ ಗ್ಯಾಂಗಾಟಿಕ್ ಪ್ಲೇನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಫರ್ಟೈಲ್. ನೋಡಿ, ಇಂಡೋ ಗ್ಯಾಂಗಾಟಿಕ್ ಪ್ಲೇನ್ ಅಂತ ಹೇಳಿದ್ನಲ್ಲ ನಾನು, ಈ ಜಾಗ ಇದು ತುಂಬ ಫರ್ಟೈಲ್ ಆಗಿರುತ್ತೆ. ದಿ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ಇಂಡಸ್ ವ್ಯಾಲಿ ಆ್ಯಂಡ್ ವೇದಿಕ್ ಪೀರಿಯಡ್ ಫ್ಲರಿಶ್ಡ್ ಇಯರ್. ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾವೇನು ಕರಿತೀವಿ, ಹರಪ್ಪ ಸಿವಿಲೈಸೇಷನ್, ಅದೆಲ್ಲ ಅದು, ಮತ್ತು ವೇದಿಕ್ ಪೀರಿಯಡಲ್ಲಿ ಒಂದು ವೇದಿಕ್ ಸಿವಿಲೈಸೇಷನ್ ಏನಿತ್ತು, ಇದೆಲ್ಲ ಕೂಡ ಇಂಡೋ ಗ್ಯಾಂಗಾಟಿಕ್ ಪ್ಲೇನಲ್ಲೇ ಇದ್ದಿದ್ದು. ಇಂಡೋ ಗ್ಯಾಂಗಾಟಿಕ್ ಪ್ಲೇನ್ ಅಂದರೆ ಇದಿಷ್ಟು ಬರುತ್ತೆ, ಇದು ಇಂಡಸ್ ಪ್ಲೇನು, ಇದು ಗ್ಯಾಂಗಾಟಿಕ್ ಪ್ಲೇನ್, ಅದೆಲ್ಲ ಟೋಟಲ್ ಈ ಜಾಗ ಎಲ್ಲ ಇಂಡೋ ಗ್ಯಾಂಗಾಟಿಕ್ ಪ್ಲೇನ್ ಅಂತ ಕರೆಯುವಂಥದ್ದು. ಮೆನಿ ಬ್ಯಾಟಲ್ಸ್ ಹ್ಯಾವ್ ಬೀನ್ ಫಾಟ್ ಫ್ರಮ್ ಟೈಮ್ ಟು ಟೈಮ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ. ನೋಡಿ, ಈ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೆಳೆ ಬೆಳೆಯೋದ್ರಿಂದ ಈ ಜಾಗ ಇಟ್ಕೊಂಡಿರೋವಂಥವ್ರು ತುಂಬ ರಿಚ್ ಆಗಿರ್ತಾರೆ. ಅದಕ್ಕೆ ಈ ಜಾಗನ ನಮ್ಮ ಕಂಟ್ರೋಲಲ್ಲಿ ತೊಗೊಳ್ಬೇಕು ಅಂತ ಎಷ್ಟೊಂದು ರಾಜರುಗಳು ಯುದ್ಧ ಮಾಡ್ತಾನೆ ಇದ್ರು. ಯೂಶ್ವಲಿ ದಿ ಡೈನೆಸ್ಟೀಸ್ ದಟ್ ಎಸ್ಟಾಬ್ಲಿಷ್ಡ್ ಕಂಟ್ರೋಲ್ ಓವರ್ ದಿಸ್ ಫರ್ಟೈಲ್ ಗ್ಯಾಂಗಾಟಿಕ್ ಪ್ಲೇನ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಎಂಪೈರ್ಸ್. ನೋಡಿ, ಈ ಇಂಡೋ ಗ್ಯಾಂಗಾಟಿಕ್ ಪ್ಲೇನಲ್ಲಿ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ರಾಜರು, ಆ ರಾಜರು ತುಂಬ ದೊಡ್ಡ ದೊಡ್ಡ ಎಂಪೈರ್ಸ್, ಅಂದರೆ ಇಡೀ ದೇಶನೇ ಅವ್ರು ರೂಲ್ ಮಾಡೋಷ್ಟು ಬೆಳ್ಕೊಂಡ್ರು. ನಾವು ಮೊಘಲ್ಸ್ನ ನೋಡ್ಬೋದು, ಮತ್ತು ಸುಲ್ತಾನೇಟಲ್ಲಿ ಕೆಲವು ಪಾರ್ಟ್ಸ್ ನೋಡ್ಬೋದು, ಆಮೇಲೆ ಬೇರೆ ಬೇರೆ ಬಂದಂಥ ವರ್ಧನಾಸ್ನ ನೋಡ್ಬೋದು, ಬೇರೆ ಯಾವ ರಾಜರು ಬರಲಿ ಹಳೆ ಕಾಲದಲ್ಲಿ ಆ ಜಾಗನ ರೂಲ್ ಮಾಡ್ತಾ ಇರೋಂಥವ್ರು ತುಂಬ ದೊಡ್ಡ ಎಂಪೈರ್ನ ಇಟ್ಕೊಂಡಿದ್ರು. ದಿ ನರ್ಮದಾ ರಿವರ್ ಸಪ್ರೇಟ್ಸ್ ಇಂಡಿಯಾ ಇಂಟು ಟೂ. ನೋಡಿ, ನರ್ಮದಾ ನದಿ ಅಂತ ಹರಿಯುತ್ತೆ ಇಂಡಿಯಾದಲ್ಲಿ, ಇದೇನು ಮಾಡುತ್ತೆ ಇಂಡಿಯಾನ ಎರಡು ಭಾಗ ಆಗಿ ಡಿವೈಡ್ ಮಾಡೋವಂಥದ್ದು. ಮಾಲ್ವಾ ಪ್ಲ್ಯಾಟ್ಯೂ ಆರ್ ಸೆಂಟ್ರಲ್ ಐಲ್ಯಾಂಡ್ಸ್ ಆ್ಯಂಡ್ ದಿ ಡೆಕ್ಕನ್ ಪ್ಲ್ಯಾಟ್ಯೂ ಇನ್ ದಿ ಸೌತ್. ಈ ನರ್ಮದಾ ನದಿಗೆ ನಾರ್ತ್ ಸೈಡ್ಗೆ ನಾವು ಮಾಲ್ವಾ ಪ್ಲ್ಯಾಟ್ಯೂ ಅಂತ ಕರಿತೀವಿ, ಅಥವಾ ಸೆಂಟ್ರಲ್ ಐಲ್ಯಾಂಡ್ಸ್ ಅಂತ. ಅದ್ರ ಕೆಳಗಡೆ ಆ ನದಿ ಕೆಳಗಡೆ ಏನು ಸೌತ್ ಸೈಡ್ಗೆ ಏನು ಬರುತ್ತೆ ಆ ಜಾಗನೆಲ್ಲ ನಾವು ಡೆಕ್ಕನ್ ಪ್ಲ್ಯಾಟ್ಯೂ ಅಂತ ಕರಿತೀವಿ.
ದಿ ಮೌರ್ಯಾಸ್ ಆ್ಯಂಡ್ ದಿ ಗುಪ್ತಾಸ್ ರೂಲ್ಡ್ ದೀಸ್ ಟು ಏರಿಯಾಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ನೋಡಿ, ಹಳೆ ಕಾಲದ ಹಿಸ್ಟ್ರಿ ತೊಗೊಂಡ್ವಿ ಅಂತ ಹೇಳಿದ್ರೆ, ಮೌರ್ಯಾಸ್ ಒಬ್ಬರು, ಮೌರ್ಯ ಡೈನೆಸ್ಟಿ ಅವರು, ಅವರು ಒಂದು ರೂಲ್ ಮಾಡ್ತಾ ಇರ್ತಾರೆ ಎರಡು ಜಾಗನ, ಮತ್ತು ಗುಪ್ತಾಸ್ ಕೂಡ ಎರಡು ಜಾಗನ ರೂಲ್ ಮಾಡ್ತಾ ಇರ್ತಾರೆ. ದಿ ಇಂಡಿಯನ್ ಕೋಸ್ಟ್ ಲೈನ್ ಈಸ್ ವಾಶ್ಡ್ ಆ್ಯಂಡ್ ಸ್ಟ್ರೆಚಸ್ ಓವರ್ 6,100 kilometers. ನೋಡಿ, ಇಂಡಿಯಾದ ಕೋಸ್ಟ್ ತುಂಬ, ಕೋಸ್ಟ್ ಲೈನ್ ಅಂತ ಹೇಳಿದ್ರೆ ಸಮುದ್ರ ದಡ ಇದು ತುಂಬ ದೊಡ್ಡದಿದೆ. ಇದು ಟೋಟಲಿ ನಮ್ಮ ಇಂಡಿಯಾದು 6,100 kilometers. ನೀವು ಹಿಂಗೆ ಬಂದ್ರಿ ಅಂದರೆ, ಮೆಜರ್ ಮಾಡ್ಕೊಂಡು ನಡ್ಕೊಂಬಂದ್ರಿ ಅಂದರೆ 6,100 kilometers ನಡಿಬೇಕಾಗುತ್ತೆ, ಅಷ್ಟು ದೊಡ್ಡದಿದೆ. ದಿ ಕೋಸ್ಟ್ ಲೈನ್, ಸಾರಿ, ದಿ ಈಸ್ಟರ್ನ್ ಕೋಸ್ಟ್ ಲೈನ್ ಈಸ್ ಕಾಲ್ಡ್ ದಿ ಕೋರಮಂಡಲ್ ಕೋಸ್ಟ್, ವೆರ್ ಆಸ್ ವೆಸ್ಟರ್ನ್ ಕೋಸ್ಟ್ ಲೈನ್ ಈಸ್ ರೆಫರ್ ಟು ಆ್ಯಸ್ ಕೊಂಕಣ್ ಆ್ಯಂಡ್ ಮಲಬಾರ್ ಕೋಸ್ಟ್. ನೋಡಿ, ಈಸ್ಟ್ ಸೈಡ್ಗೆ ಏನಿದೆ ಈ ಸಮುದ್ರ ದಡನ, ಇದನ್ನು ನಾವು ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ವೆಸ್ಟ್ ಸೈಡ್ ಏನಿದೆ ಇದನ್ನು ನಾವು ಮಲಬಾರ್ ಕೋಸ್ಟ್ ಅಥವಾ ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ. ಮಲಬಾರ್ನ ಇಲ್ಲಿಂದ ಇಲ್ಲಿವರೆಗೂ ಕರಿತೀವಿ. ನಾರ್ಮಲಿ ಎರಡು ಒಂದೇ, ಟೋಟಲಿ ನಮಗೆ ಎರಡು ಕೋಸ್ಟ್ಸ್ ಇದೆ ಅಂತ ಕರೆಯುವಂಥದ್ದು. ದಿ ನ್ಯೂಮರಸ್ ಪೋರ್ಟ್ಸ್ ಆನ್ ದಿಸ್ ಕೋಸ್ಟ್ ಲೈನ್ ಆ್ಯಸ್ ಅಟ್ರಾಕ್ಟೆಡ್ ರೋಮನ್ಸ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್. ನೋಡಿ, ಹಳೆ ಕಾಲದಲ್ಲಿ ರೋಮನ್ಸ್ ಕೂಡ ಇದರಿಂದ ಟ್ರೇಡ್ ಮಾಡ್ತಾಯಿದ್ರು. ಅಂದರೆ ರೋಮನ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿರ್ತಾರೆ ರೋಮನ್ಸು. ನೋಡಿ, ಇಲ್ಲಿದೆಯಲ್ಲ, ಈ ಜಾಗದಲ್ಲಿ ರೋಮನ್ಸ್ ಇರ್ತಾರೆ. ಇವ್ರು ಇಲ್ಲಿಂದ ಬರ್ತಾಯಿದ್ರು. ಯಾವ ರೀತಿ ಬರ್ತಾಯಿದ್ರು ಅಂತ ಹೇಳಿದ್ರೆ, ಅಲ್ಲಿಂದ ಡೈರೆಕ್ಟ್ ಅವ್ರು ಏನು ಸಮುದ್ರದಲ್ಲಿ ಬರೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಈ ಜಾಗದಲ್ಲಿ ಬೇಸ್ ಮಾಡ್ಕೊತಿದ್ರು. ಈಜಿಪ್ಟ್ ಅವ್ರ ಕಂಟ್ರೋಲಲ್ಲಿತ್ತು, ರೋಮನ್ ಎಂಪೈರ್ ಕಂಟ್ರೋಲಲ್ಲಿ. ಇಲ್ಲಿ ಕೆಲವು ಬೇಸ್ಗಳು ಮಾಡಿಕೊಂಡು ಇಲ್ಲಿಂದ ವರ್ಷಕ್ಕೊಂದು ಸರಿ ಮಾತ್ರ ಬರೋಕ್ಕೆ ಚಾನ್ಸಸ್ ಇತ್ತು. ಸಮುದ್ರದಲ್ಲಿ ಗಾಳಿ ಬೀಸೋ ಥರ ಮಾತ್ರ ಅವಾಗ ಶಿಪ್ ಮೂವ್ ಆಗ್ತಾ ಇತ್ತು. ಆ ಥರ ಬಂದು ಇಂಡಿಯಾಗೆ ಮತ್ತೆ ತೊಗೊಂಡೋಗೋದು, ಈ ರೀತಿ ಮಾಡ್ತಾಯಿದ್ರು. ಇದರಿಂದ ಫಾರಿನ್ ಟ್ರೇಡೆಲ್ಲ ನಡೀತಾ ಇತ್ತು. ಫಾರಿನ್ ಟ್ರೇಡ್ ವಾಸ್ ಕ್ಯಾರಿಡ್ ಆನ್ ದೀಸ್ ಆನ್ ಇನ್ ದೋಸ್ ಡೇಸ್ ಓನ್ಲಿ ಥ್ರೂ ಸೀ ರೂಟ್ಸ್. ಆ ಕಾಲದಲ್ಲೇ ನಾವು ಸಮುದ್ರದ ಮೂಲಕ ಫಾರಿನ್ ಟ್ರೇಡೆಲ್ಲ ಕೂಡ ಮಾಡ್ತಾಯಿದ್ವಿ. ನಾವು ಕೆಲವು ಹಿಸ್ಟೋರಿಕಲ್ ರೆಕಾರ್ಡ್ಸ್ ಪ್ರಕಾರ 2700 to 2400 ಹಿಂದೆ ಮೋಸ್ಟ್ಲಿ ಅವಾಗೇ ಆನೆಗಳನ್ನ ಸಪ್ಲೈ ಮಾಡಿದ್ವಿ ಆಫ್ರಿಕಾದಲ್ಲಿ, ಒಂದು ಕಾರ್ಥೇಜ್ ಅನ್ನೋ ಒಂದು ಜಾಗಕ್ಕೆ. ಆ್ಯಸ್ ಎ ರಿಸಲ್ಟ್, ಪೋರ್ಟ್ ಟೌನ್ಸ್ ಫ್ಲರಿಶ್ಡ್, ರಿಸಲ್ಟಿಂಗ್ ಇನ್ ದಿ ರೈಸ್ ಆಫ್ ಪವರ್ಫುಲ್ ಕಿಂಗ್ಡಮ್ಸ್ ಇನ್ ಸೌತ್ ಲೈಕ್ ಪಾಂಡ್ಯಾಸ್, ಚೇರಾಸ್ ಆ್ಯಂಡ್ ಚೋಳಾಸ್. ನೋಡಿ, ಇದರಿಂದ ಏನಾಯಿತು, ಸೌತ್ ಸೈಡಲ್ಲಿ ಬಂದು ತುಂಬ ಬಿಸ್ನೆಸ್ ನಡೀತಾ ಇದ್ದಿದ್ದರಿಂದ, ಫಾರಿನ್ ಟ್ರೇಡೆಲ್ಲ ನಡೀತಾ ಇದ್ದಿದ್ದರಿಂದ ಇಲ್ಲಿ ಪಾಂಡ್ಯಾಸ್, ಚೇರಾಸ್, ಚೋಳಾಸ್ ಈ ರೀತಿ ಎಲ್ಲ ಎಂಪೈರ್ಸು ಬೆಳೆಯುತ್ತೆ. ಇವರು ಬಿಸ್ನೆಸ್ ಇದರಿಂದ ಮೇಯ್ನಾಗಿ ಇರೋದ್ರಿಂದ ತುಂಬ ಪವರ್ಫುಲ್ ಆಗಿರ್ತಾರೆ. ಇವರು ಜಾಗ ಅಷ್ಟು ಕಂಟ್ರೋಲ್ ಮಾಡಲಿಲ್ಲ ಅಂದರೂ ಕೂಡ ದುಡ್ಡಲ್ಲಿ ಮತ್ತು ಇನ್ಫ್ಲೂಯೆನ್ಸಲ್ಲಿ ತುಂಬ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ದಿ ಡೈವರ್ಸಿಟಿ ಇನ್ ದಿ ಇಂಡಿಯನ್ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಆಲ್ಸೋ ಇನ್ಫ್ಲೂಯೆನ್ಸ್ ದಿ ಲೈಫ್ಸ್ ಆಫ್ ಕಮ್ಯುನಿಟೀಸ್ ಲಿವಿಂಗ್ ಇಯರ್. ನೋಡಿ, ನಾನು ಹೇಳಿದ್ನಲ್ಲ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ತುಂಬ ಡೈವರ್ಸಿಟಿ ಇದೆ. ಅಂದರೆ ನೀವು ನಾರ್ತ್ ಸೈಡ್ಗೆ ಹೋದ್ರಿ ಅಂತ ಹೇಳಿದ್ರೆ ಸ್ನೋ ಬೀಳ್ತಾ ಇರುತ್ತೆ. ಒಂದು ಸ್ವಲ್ಪ ನಾರ್ತ್ ವೆಸ್ಟರ್ನ್ ಪಾರ್ಟ್ ಇಂಡಿಯಾದಲ್ಲಿ ಹೋದ್ರಿ ಅಂದರೆ ಡೆಸರ್ಟ್ ಇರುತ್ತೆ, ಫುಲ್ ಬಿಸಿಲಿರುತ್ತೆ. ಕೆಲವು ಕಡೆ ಬಂದುಬಿಟ್ರೆ ಅಂತ ಹೇಳಿದ್ರೆ ನೀವು ಫುಲ್ಲಿ ಮಳೆ ಆಗ್ತಾನೇ ಇರುತ್ತೆ ದಿನ ಎಲ್ಲ. ಈ ರೀತಿ ಬರೀ ನಾವು ಟೋಟಲ್ ಇಂಡಿಯಾ ಅಂತಲೇ ಅಲ್ಲ, ಜಸ್ಟ್ ಕರ್ನಾಟಕ ಕನ್ಸಿಡರ್ ಮಾಡಿದ್ರು ತುಂಬ ಬಿಸಿಲಿರೋಂಥ ಜಾಗಗಳು ಇರುತ್ತೆ, ತುಂಬ ಮಳೆ ಬರೋಂಥ ಜಾಗಗಳು ಕೂಡ ಇದೆ. ಈ ರೀತಿ ಇಂಡಿಯಾ ತುಂಬ ಡೈವರ್ಸ್ ಆಗಿದೆ. ಈ ರೀತಿ ಡೈವರ್ಸ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಅಲ್ಲಿರೋಂಥ ಕಮ್ಯುನಿಟೀಸ್ ಕೂಡ ಅಷ್ಟೇ ಡೈವರ್ಸ್ ಆಗಿ ಬೆಳ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಈಗ ತುಂಬ ಮಳೆ ಆಗ್ತಾ ಇರೋಂಥ ಜಾಗದಲ್ಲಿ ಅವ್ರ ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಮನೆ ಕಟ್ಟೋಂಥ ರೀತಿಯೇ ಬೇರೆ ಇದೆ. ನೀವು ಧರ್ಮಸ್ಥಳ, ಕುಕ್ಕೆ ಆ ಸೈಡೆಲ್ಲ ನೋಡಿದ್ರೆ ಅಲ್ಲಿರೋಂಥ ಮನೆಗಳ ಸ್ಟೈಲೇ ಬೇರೆ ಇದೆ. ಅದೇ ಬಯಲುಸೀಮೆ ನಾರ್ತ್ ಕರ್ನಾಟಕ ಕಡೆ ನೋಡಿದ್ರಿ ಅಂದರೆ ಅಲ್ಲೇ ಬೇರೆ ರೀತಿ ಕಲ್ಚರ್ ಇರುತ್ತೆ, ಬೇರೆ ರೀತಿ ಬಟ್ಟೆ ಹಾಕ್ಕೊಳ್ತಾರೆ, ಬೇರೆ ರೀತಿ ಮನೆಗಳಿರುತ್ತೆ. ಈ ರೀತಿ ಡಿಸ್ಪೈಟ್ ದಿ ಕಮ್ಯುನಲ್ ಡೈವರ್ಸಿಟಿ ದೇರ್ ಎಕ್ಸಿಸ್ಟ್ ಅ ಕಲ್ಚರಲ್ ಯೂನಿಟಿ ವಿಟ್ ಬೈಂಡ್ಸ್ ಆಲ್ ದೀಸ್ ಡೈವರ್ಸಿಟೀಸ್. ನೋಡಿ, ನಮ್ಮಲ್ಲಿ ಕಮ್ಯುನಲ್ಲಿ ತುಂಬ ಡೈವರ್ಸ್ ಆಗಿದ್ರೂ ಕೂಡ ನಾವು ಫಾಲೋ ಮಾಡೋಂಥ ರಿಲಿಜನ್ಗಳು ಬೇರೆ ಬೇರೆ ಇರುತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ, ಜೈನಿಸಮ್, ಬುದ್ಧಿಸಮ್, ಈ ರೀತಿ ಸುಮಾರು ರಿಲಿಜನ್ಸ್ ಫಾಲೋ ಮಾಡ್ತೀವಿ. ಮತ್ತು ಎಷ್ಟೊಂದು ಕ್ಯಾಸ್ಟ್ಗಳಿದೆ, ಎಷ್ಟೊಂದು ಭಾಷೆಗಳ ಒಳಗಡೆ ಸ್ಟೇಟ್ಗಳಿದೆ, ಜೊತೆಗೆ ಕಲ್ಚರ್ಸ್ ಬೇರೆ ಬೇರೆ ಇರುತ್ತೆ. ಈ ರೀತಿ ಎಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಒಂದು ಯೂನಿಫೈಡ್ ಫೋರ್ಸ್ನ ನಮ್ಮ ದೇಶ ಅನ್ನೋದು ನಮ್ಮನ್ನೆಲ್ಲ ಹಿಡಿದಿಟ್ಕೊಂಡಿದೆ. ಒಂದು ಕಲ್ಚರಲ್ಲಿ ನಾವೆಲ್ಲ ಯುನೈಟ್ ಆಗಿದ್ದೀವಿ. ಯೂನಿಟಿ ಇನ್ ಡೈವರ್ಸಿಟಿ ಈಸ್ ದಿ ಎಸೆನ್ಸ್ ಆಫ್ ದಿಸ್ ಕಲ್ಚರ್. ನಮ್ಮ ಕಲ್ಚರಲ್ಲಿ ನಾವೆಲ್ಲ ಡೈವರ್ಸ್ ಆಗಿದ್ರೂ ಕೂಡ, ಇವಾಗ ನಾನೇ ಒಂದು ರೀತಿ ಡ್ರೆಸ್ ಮಾಡ್ಕೊಳ್ತೀನಿ, ನಮ್ಮ ಕಲ್ಚರೇ ಒಂಥರ ಇದೆ, ನಿಮ್ಮ ಕಲ್ಚರೇ ಒಂಥರ ಇರುತ್ತೆ, ನಮ್ಮ ಕಲ್ಚರಲ್ಲೇ ಪೂಜೆ ಒಂಥರ ಮಾಡ್ತಾರೆ, ಇನ್ನೊಬ್ಬರ ಕಲ್ಚರಲ್ಲಿ ಒಂಥರ ಪೂಜೆ ಮಾಡ್ತಾರೆ, ಆದರೆ ನಾವೆಲ್ಲ ಕೂಡ ಒಂದು ಸಿಮಿಲರ್ ಕಲ್ಚರ್ ಇದೆ, ಮತ್ತು ಒಂದು ಸಿಮಿಲರ್ ಕಂಟ್ರಿ ಅಂತ ನಾವು ಫಾರ್ಮ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹೇಳೋದು ಯೂನಿಟಿ ಇನ್ ಡೈವರ್ಸಿಟಿ. ಇಷ್ಟೆಲ್ಲ ಡೈವರ್ಸ್ ಆಗಿದ್ದರೂ ಕೂಡ ನಾವು ಯುನೈಟ್ ಆಗಿ ದೇಶ ಥರ ಕ್ರಿಯೇಟ್ ಆಗಿದ್ದೀವಿ. ಈಗ ಇಂಡಿಯಾದ ಜಿಯೋಗ್ರಫಿ ಬಗ್ಗೆ ಒಂಚೂರು ಐಡಿಯಾ ಬಂತು, ಯಾವ ರೀತಿ ಜಿಯೋಗ್ರಫಿ ನಮ್ಮ ಕಲ್ಚರ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು, ಯಾವ ರೀತಿ ಎಂಪೈರ್ಸ್ ಒಂದು ಜಾಗ ಇಟ್ಕೊಂಡಿರೋರ್ಗೆ ಅಡ್ವಾಂಟೇಜಸ್ ಯಾವ ಥರ ಇತ್ತು ನೀವು ನೋಡ್ಬೋದು. ಈಗ ಏನಕ್ಕೆ ಚೋಳಾಸ್ ಮತ್ತು ಚೇರಾಸ್, ಪಾಂಡ್ಯಾಸ್ ಇವರೆಲ್ಲ
ತುಂಬ ಮ್ಯಾರಿಟೈಮಾಗಿ ಬಿಸ್ನೆಸ್ ಮೇಲೆ ಜಾಸ್ತಿ ಬೆಳೆದರು. ಯಾಕಂದರೆ ಇವರು ಟ್ರೇಡ್ ಲಿಂಕ್ಸ್ ಮಧ್ಯದಲ್ಲಿದ್ದರು ಮತ್ತು ಶಿಪ್ಗಳಲ್ಲಿ ಬಿಸ್ನೆಸ್ ಮಾಡೋದು ಟ್ರೇಡ್ ಮಾಡೋದು ಜಾಸ್ತಿ ಇತ್ತು. ಅದರಿಂದ ಅದೇ ರೀತಿ ಅಗ್ರಿಕಲ್ಚರ್ ಡಾಮಿನೆಂಟ್ ಆಗಿರೋಂಥ ಜಾಗ ಕಂಟ್ರೋಲ್ ಮಾಡೋವಂಥವ್ರು ತುಂಬ ವಾಸ್ಟ್ ಎಂಪೈರ್ಸ್ ಕಂಟ್ರೋಲ್ ಮಾಡ್ತಾರೆ. ಏನಕ್ಕೆ ಪಾಪ್ಯುಲೇಷನ್ಸ್ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಗೊತ್ತಾಯಿತು. ಮತ್ತು ಇನ್ವೇಡರ್ಸ್ ಏನಕ್ಕೆ ಈ ಸೈಡಿಂದ ಬರ್ತಾ ಇಲ್ಲ ಗೊತ್ತಾಯಿತು. ಈ ಸೈಡಿಂದನೇ ನಾರ್ತ್ ವೆಸ್ಟ್ ಸೈಡ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸೈಡಿಂದನೇ ಏನಕ್ಕೆ ಅಟ್ಯಾಕ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ಕೂಡ ಎಲ್ಲ ನಮಗೆ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಐಡಿಯಾ ಬಂದಿದೆ ನಿಮಗೆ. ಇದು ನೀವು ಇನ್ನೂ ಹೈಯರ್ ಕ್ಲಾಸ್ಗೆ ಹೋಗ್ತಾ ನೀವು ಡಿಗ್ರಿಯಲ್ಲೆಲ್ಲ ನೋಡೋದ್ರಿಂದ ಫುಲ್ಲಿ ತರೋ ಹಾಗೆ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡ್ಬೋದು. ಈಗ ಸ್ಕೂಲ್ ಆಗಿರೋದ್ರಿಂದ ನೀವು ಜಸ್ಟ್ 8th ಕ್ಲಾಸ್ ಆಗಿರೋದ್ರಿಂದ ಇಷ್ಟು ಸಾಕು. ಈಗ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ನೆಕ್ಸ್ಟ್ ಬರುತ್ತೆ, ಆಗಲೇ ಹೇಳ್ತೀನಿ, ಇವಾಗೇನು ಬೇಡ. ದಿ ಪಿರಿಯಡ್ ಬಿಫೋರ್ ದಿ ಡಿಸ್ಕವರಿ ಆಫ್ ಆರ್ಟ್ ಆಫ್ ರೈಟಿಂಗ್ ಇಸ್ ಕಾಲ್ಡ್ ದಿ ಪ್ರೀ ಹಿಸ್ಟಾರಿಕ್ ಏಜ್. ಏನಿದು ಪ್ರೀ ಹಿಸ್ಟಾರಿಕ್ ಏಜ್ ಅಥವಾ ಪ್ರೀ ಹಿಸ್ಟಾರಿಕ್ ಪಿರಿಯಡ್ ಅಂದರೆ, ಯಾವಾಗ ನಾವು ಬರೆಯೋದಕ್ಕೆ ಕಲಿಯೋದಕ್ಕೂ ಮೊದಲು ನಡೆದಿದೆ ಅದನ್ನು ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರಿತೀವಿ. ಒಂದು 3000 ಇಯರ್ಸ್ ಇರ್ಬೋದು, 5000 ಇಯರ್ಸ್ ಇರ್ಬೋದು, ಎಷ್ಟಾದರೂ ಆಗಿರ್ಬೋದು. ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಬರೆಯೋ ಒಂದು ಭಾಷೆ ಕಂಡಿಡಿದ್ವಿ ಅಥವಾ ಬರೆಯೋದನ್ನು ಕಂಡಿಡಿದ್ವಿ, ಅದಕ್ಕೂ ಮೊದಲು ನಡೆದಿರೋದು ಪ್ರೀ ಹಿಸ್ಟಾರಿಕ್ ಪಿರಿಯಡು, ಅದಾದಮೇಲೆ ನಡೆದಿರೋವಂಥದ್ದು ಹಿಸ್ಟಾರಿಕ್ ಪಿರಿಯಡ್. ದಿಸ್ ಈಸ್ ಸೋ ಬಿಕಾಸ್ ವಿ ಡಿ ನಾಟ್ ಫೈಂಡ್ ಎವಿಡೆನ್ಸ್ ಆಫ್ ದಿ ಲಿಂಗ್ವಿಸ್ಟಿಕ್ ಡೆವಲಪ್ಮೆಂಟ್ ಆರ್ ದಿ ಯೂಸ್ ಆಫ್ ಸ್ಕ್ರಿಪ್ಟ್. ಏನಕ್ಕೆ ಈ ಥರ ಕರಿತೀವಿ ಅಂತೇಳಿದ್ರೆ, ನಮ್ಗೆ ಲಿಂಗ್ವಿಸ್ಟಿಕ್ ಡೆವಲಪ್ಮೆಂಟ್ ಯಾವ ಥರ ಆಯಿತು ಅನ್ನೋದಕ್ಕೆ ಎವಿಡೆನ್ಸ್ಗಳು ಯಾವುದೂ ಇರಲ್ಲ. ಲ್ಯಾಂಗ್ವೇಜ್ ಯಾವ ಥರ ಸ್ಟಾರ್ಟ್ ಆಯಿತು, ಸ್ಕ್ರಿಪ್ಟ್ ಯಾವ ಥರ ಸ್ಟಾರ್ಟ್ ಆಯಿತು, ಅದ್ರ ಬಗ್ಗೆ ಏನೂ ಐಡಿಯಾ ಇರಲ್ಲ ನಮಗೆ. ಅದಕ್ಕೆ ಅದನ್ನು ಪ್ರೀ ಹಿಸ್ಟ್ರಿ ಅಂತ ಕರೆಯುವಂಥದ್ದು. ವಿ ಡಿ ನಾಟ್ ಗೆಟ್ ಎನಿ ರಿಟರ್ನ್ ರೆಕಾರ್ಡ್ಸ್ ಫಾರ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ದಿಸ್ ಪಿರಿಯಡ್. ಆ ಕಾಲದ್ದು ನಾವೇನಾದರೂ ರೆಕಾರ್ಡ್ಸ್ನ ಸ್ಟಡಿ ಮಾಡೋದು ಅಂತ ಕೂತ್ಕೊಂಡ್ವಿ ಅಂದರೆ, ಯಾವುದೇ ರೀತಿ ರಿಟರ್ನ್ ರೆಕಾರ್ಡ್ಸ್ ಸಿಗಲ್ಲ. ಒಂದು ಕೆತ್ತನೆ ಮಾಡಿರೋಂಥ ಒಂದು ಇನ್ಸ್ಕ್ರಿಪ್ಷನ್ಸ್ ಇರಲ್ಲ, ಕಾಯಿನ್ಸ್ ಇರಲ್ಲ, ಆ ರೀತಿ ಏನೂ ಇರಲ್ಲ, ಬುಕ್ಸ್ ಇರಲ್ಲ, ಏನೂ ಇಲ್ಲ. ದೆನ್ ಹೌ ಡು ವಿ ಗೆಟ್ ಟು ನೋ ಅಬೌಟ್ ದಿ ಪೀಪಲ್ ಆ್ಯಂಡ್ ದರ್ ಲೈಫ್ ಇನ್ ದಿ ಪ್ರೀ ಹಿಸ್ಟಾರಿಕ್ ಏಜ್? ಹಾಗಾದರೆ ಪ್ರೀ ಹಿಸ್ಟಾರಿಕ್ ಏಜ್ ಅಂತೇಳಿದ್ರೆ ಹೆಂಗೆ ಗೊತ್ತಾಯ್ತು ನಮಗೆ ಆ ಕಾಡು ಮನುಷ್ಯರ ಥರ ಅಥವಾ ಕೇವ್ ಪೀಪಲ್ ಥರ ಎಲ್ಲ ಇದ್ರು ಅಂತ ಹೇಳ್ತೀವಲ್ಲ, ಅವ್ರು ಆ ಥರ ಇದ್ದರು, ಈ ಥರ ಡ್ರೆಸ್ ಮಾಡ್ಕೊತಾಯಿದ್ರು, ಈ ಥರ ವೆಪನ್ಸ್ ಯೂಸ್ ಮಾಡ್ತಾಯಿದ್ರು, ಈ ಥರ ಬೇಟೆ ಆಡ್ತಾಯಿದ್ರು, ಇದೆಲ್ಲ ಯಾವ ರೀತಿ ಗೊತ್ತಾಗುತ್ತೆ ನೋಡೋಣ. ದಿ ಸ್ಕಾಲರ್ಸ್ ಹೂ ಸ್ಟಡಿ ದಿಸ್ ಪಿರಿಯಡ್ ಆರ್ ಕಾಲ್ಡ್ ಆರ್ಕಿಯೋಲಜಿಸ್ಟ್ಸ್. ಯಾವ ಸ್ಕಾಲರ್ಸ್ ಈ ಪಿರಿಯಡ್ನ ಪ್ರೀ ಹಿಸ್ಟಾರಿಕ್ ಏಜ್ನ ಸ್ಟಡಿ ಮಾಡ್ತಾರೆ ಅವ್ರನ್ನ ನಾವು ಆರ್ಕಿಯೋಲಜಿಸ್ಟ್ಸ್ ಅಂತ ಕರಿತೀವಿ. ಯಾಕೆಂತ ಹೇಳಿದ್ರೆ ಬೇರೆ ನಾರ್ಮಲಿ ಹಿಸ್ಟ್ರಿನ ಸ್ಟಡಿ ಮಾಡೋರನ್ನ ಹಿಸ್ಟೋರಿಯನ್ಸ್ ಅಂತ ಕರಿತೀವಿ. ಯಾಕಂದರೆ ಅವ್ರಿಗೆ ಪ್ರೂಫ್ ಇರುತ್ತೆ, ರಿಟರ್ನ್ ಪ್ರೂಫ್ಸ್ ಇರುತ್ತೆ, ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್, ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಅದ್ರ ಬೇಸ್ಡ್ ಮೇಲೆ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆದರೆ ಈ ಆರ್ಕಿಯೋಲಜಿಸ್ಟ್ಸ್ ಏನು ಮಾಡ್ತಾರೆ ನೋಡೋಣ, ಯಾವ ರೀತಿ ಮಾಡ್ತಾರೆ ಅಂತ ಆಮೇಲೆ ನೋಡೋಣ. ಇವ್ರನ್ನ ನಾವು ಆರ್ಕಿಯೋಲಜಿಸ್ಟ್ಸ್ ಅಂತ ಕರಿತೀವಿ. ಇನ್ ದಿಸ್ ಏಜ್ ಮ್ಯಾನ್ ವಾಸ್ ಎ ನೊಮ್ಯಾಡ್ ಆ್ಯಂಡ್ ಇಂಡಲ್ಜ್ಡ್ ಇನ್ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್. ಪ್ರೀ ಹಿಸ್ಟಾರಿಕಲ್ ಏಜಲ್ಲಿ ಮನುಷ್ಯ ಯಾವ ಥರ ಇದ್ದ, ಕಾಡು ಮನುಷ್ಯ ಇದ್ದಾಗ ನೊಮ್ಯಾಡ್ ಆಗಿದ್ದ. ನೊಮ್ಯಾಡ್ ಅಂದರೆ ಏನು? ನೊಮ್ಯಾಡ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆಲ್ಲ ಟ್ರಾವೆಲ್ ಮಾಡಿಕೊಂಡು ಹೋಗುವಂಥವ್ನು. ಅಂದರೆ ಈಗ ಈ ಜಾಗದಲ್ಲೆಲ್ಲ ಏನಾದರೂ ಬೇಟಾಡಿ ಎಲ್ಲ ಪ್ರಾಣಿಗಳು ಖಾಲಿ ಆಯಿತು ಅಂದರೆ ಬೇರೆ ಜಾಗಕ್ಕೆ ಹೋಗ್ತಾನೆ. ನೋಡಿ, ಈ ರೀತಿ ಹಂಟಿಂಗ್ ಫುಡ್ ಗ್ಯಾದರಿಂಗ್ ಯಾವ ಥರ ಮಾಡ್ತಾಯಿದ್ರು ಅಂತ ಒಂದು ವಿಡಿಯೋ ಇದೆ, ವಿಡಿಯೋ ನೋಡಿ. ಜಸ್ಟ್ ಒಂದು ಕ್ಲಿಪ್ ಮಾತ್ರ, ಇದೊಂದು ಮೂವಿ, ಆಲ್ಫಾ ಅಂತ ಒಂದು ಮೂವಿ ಇದು. ನೀವು ಬೇಕಾದರೆ ಫ್ರೀ ಟೈಮಲ್ಲಿ ನೀವು ಅದನ್ನು ನೋಡ್ಬೋದು. ಈ ರೀತಿ ಕೆಳಗೆ ಬಿದ್ದಿದ್ದಂಥ ಎಮ್ಮೆಗಳು ಅಥವಾ ಬೇರೆ ಪ್ರಾಣಿಗಳೇನಿತ್ತು ಇದನ್ನು ತೊಗೊಂಡೋಗಿ ಅವರು ಅಡುಗೆ ಮಾಡ್ಕೊಳ್ತಿದ್ರು. ಇದು ನಾರ್ಮಲಿ ಒಂದು ಮೆಥಡ್, ಇನ್ನೂ ಎಷ್ಟೊಂದು ಮೆಥಡಲ್ಲಿ ಅವ್ರು ಮಾಡ್ತಾಯಿದ್ರು. ಆರ್ಕಿಯೋಲಜಿಸ್ಟ್ಸ್ ಹ್ಯಾವ್ ಡಿಸ್ಕವರ್ಡ್ ಫ್ಯೂ ಟೂಲ್ಸ್ ಕ್ರಿಯೇಟೆಡ್ ಆ್ಯಂಡ್ ಯೂಸ್ಡ್ ಬೈ ದೀಸ್ ಪೀಪಲ್. ನೋಡಿ, ಈ ಹಳೆ ಕಾಲದ ಜನ, ಕಾಡು ಮನುಷ್ಯರು ಅಥವಾ ನೊಮ್ಯಾಡ್ಸ್ ಏನಿದ್ರು, ಅವ್ರು ಯಾವ ರೀತಿ ಟೂಲ್ಸ್ ಯೂಸ್ ಮಾಡ್ತಾಯಿದ್ರು, ವೆಪನ್ಸ್ ಯೂಸ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಕೆಲವು ಹಳೆ ಕಾಲದ ಉಳಿದಿರೋಂಥ ಟೂಲ್ಸ್ಗಳು ಕೂಡ ಸಿಕ್ಕಿದೆ. ಪ್ರಾಬಬ್ಲಿ ದೇ ಯೂಸ್ಡ್ ಟೂಲ್ಸ್ ಮೇಡ್ ಆಫ್ ಸ್ಟೋನ್, ವುಡ್ ಆ್ಯಂಡ್ ಬೋನ್ಸ್. ನೋಡಿ, ಅವ್ರು ಯಾವುದರಿಂದ ಟೂಲ್ಸ್ ರೆಡಿ ಮಾಡ್ಕೊತಾಯಿದ್ರು, ಇವಾಗ ಥರ ಕಬ್ಬಿಣ, ಬ್ರಾನ್ಸ್ ಎಲ್ಲ ಇರ್ತಿರಲಿಲ್ಲ, ಅವಾಗ ಕಲ್ಲಿಂದ ರೆಡಿ ಮಾಡ್ಕೊಳ್ತಾಯಿದ್ರು, ವುಡ್ಡಿಂದ ಮತ್ತು ಬೋನ್ಸಿಂದ, ಮೂಳೆ ಮತ್ತು ಮರದ ಪೀಸ್ಗಳು ಮತ್ತು ಕಲ್ಲು ಇದರಿಂದ ಅವರು ವೆಪನ್ಸ್ ರೆಡಿಮಾಡ್ತಾಯಿದ್ರು. ಅಮಾಂಗ್ ದೀಸ್ ಓನ್ಲಿ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ಹ್ಯಾವ್ ಸರ್ವೈವ್ಡ್ ಟುಡೇ, ಪ್ರೊವೈಡಿಂಗ್ ಅಸ್ ದಿ ಸೋರ್ಸಸ್ ಫಾರ್ ಸ್ಟಡಿ. ಆದರೆ ನಾರ್ಮಲಿ ವುಡ್ಡು ಮತ್ತು ಬೋನ್ಸ್ ಎಲ್ಲ ನೆಲದಲ್ಲಿ ಬಿದ್ದು, ಯಾಕಂದರೆ ಸಾವಿರಾರು ವರ್ಷ ಆಗಿದೆ, 10,000 - 20,000 ವರ್ಷ ಆಗಿದೆ, ಇದೆಲ್ಲ ಮಣ್ಣಲ್ಲಿ ಬಿದ್ದುಬಿಟ್ಟು ಏನಾಗಿದೆ, ಎಲ್ಲ ಡಿಕಂಪೋಸ್ ಆಗಿದೆ. ಅದರಿಂದ ಸ್ಟೋನ್ ಟೂಲ್ಸ್ ಮಾತ್ರ ನಮಗೆ ಉಳಿದಿರೋಂಥದ್ದು, ಬೇರೆ ಎಲ್ಲ ಯಾವುದೂ ಸಿಕ್ಕಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಇನ್ ದಿ ಪ್ರೀ ಹಿಸ್ಟಾರಿಕ್ ಏಜ್ ಯೂಸ್ಡ್ ಸ್ಟೋನ್ ಟೂಲ್ಸ್ ಟು ಪೀಲ್ ದಿ ಸ್ಕಿನ್ ಆ್ಯಂಡ್ ಸಪ್ರೇಟ್ ದಿ ಫ್ಲೆಶ್ ಆ್ಯಂಡ್ ಬೋನ್ಸ್ ಆಫ್ ಅನಿಮಲ್ಸ್, ಟು ಸ್ಕ್ರೇಪ್ ದಿ ಬಾರ್ಕ್ ಆಫ್ ಟ್ರೀಸ್ ಆ್ಯಂಡ್ ಟು ಕಟ್ ಫ್ರೂಟ್ಸ್ ಆ್ಯಂಡ್ ರೂಟ್ಸ್. ಇವಾಗ ನಾವು ಚಾಕು ಇದೆಲ್ಲ ಏನು ಯೂಸ್ ಮಾಡ್ತೀವಿ, ಮರ ಪೀಸ್ ಕಟ್ ಮಾಡೋದಕ್ಕೆ ಅಥವಾ ಮಾಂಸ ಕಟ್ ಮಾಡೋದಕ್ಕಿರ್ಬೋದು, ಮತ್ತು ಅನಿಮಲ್ಸ್ದು ಮೂಳೆ ಮುರಿಯೋದಕ್ಕೆ ಕಟ್ ಮಾಡೋದಕ್ಕಿರ್ಬೋದು, ಮತ್ತು ಸ್ಕಿನ್ನ ತೆಗಿಯೋದಕ್ಕಿರ್ಬೋದು ಪ್ರಾಣಿಯಿಂದ, ಯಾಕಂದರೆ ಅದನ್ನು ಬಟ್ಟೆ ಥರ ಯೂಸ್ ಮಾಡ್ತಿದ್ರಲ್ಲ, ಅದಕ್ಕೆಲ್ಲ ಕೂಡ ಸ್ಟೋನ್ನೇ ಯೂಸ್ ಮಾಡ್ತಾಯಿದ್ರು. ದಿ ಪೀಪಲ್ ಯೂಸ್ ಟು ಕ್ರಿಯೇಟ್ ಹ್ಯಾಂಡಲ್ಸ್ ಔಟ್ ಆಫ್ ಬೋನ್ಸ್ ಆ್ಯಂಡ್ ವುಡ್. ಆದರೆ ಹ್ಯಾಂಡಲ್ಸ್ನ ಬಂದು ಇವಾಗೂ ಕೂಡ ನಾವು ಒಂದು ಚಾಕು ತೊಗೊಂಡ್ರೂ ಅದಕ್ಕೆ ವುಡನ್ ಹ್ಯಾಂಡಲ್ ಮಾಡ್ತೀವಲ್ಲ, ಆ ರೀತಿ ಹ್ಯಾಂಡಲ್ನ ಬಂದು ಬೋನ್ಸ್ ಮತ್ತು ವುಡ್ಡಿಂದ ಮಾಡ್ತಾಯಿದ್ರು.
ಆ್ಯಂಡ್ ಯೂಸಿಂಗ್ ದೆಮ್ ಲೈಕ್ ಸ್ಪಿಯರ್ಸ್ ಆ್ಯಂಡ್ ಆ್ಯರೋಸ್. ಸ್ಪಿಯರ್ಸ್ ಅಂದರೆ ಬರ್ಜಿ, ಇವಾಗ ಈ ವಿಡಿಯೋಲ್ಲಿ ಎಸೆದ್ರು ಗೊತ್ತಾಗಿ ಕೈಯಲ್ಲಿ, ಅದು ಬಂದು ಸ್ಪಿಯರ್ ಅಂತ. ಆ್ಯರೋಸ್ ಅಂದರೆ ಈ ಬಿಲ್ಲು ಬಾಣ ಯೂಸ್ ಮಾಡ್ತಾರಲ್ಲ ಅದು, ಅದೆಲ್ಲ ಕೂಡ ಈ ವುಡ್ಡಿಂದ ಮಾಡ್ತಾಯಿದ್ರು. ಮತ್ತು ಶಾರ್ಪ್ ಎಂಡ್ ಮಾತ್ರ ಸ್ಟೋನಿಂದ ಅಥವಾ ಬೇರೆ ಏನಾದರೂ ವುಡ್ಡಲ್ಲೇ ಏನಾದರೂ ಶಾರ್ಪ್ ಮಾಡೋಕ್ಕಾದರೆ ಅದರಿಂದ ರೆಡಿ ಮಾಡ್ಕೊಳ್ತಿದ್ರು. ಆ್ಯಂಡ್ ದೇ ಹಂಟೆಡ್ ಅನಿಮಲ್ಸ್, ದೇ ಯೂಸ್ಡ್ ಸ್ಟೋನ್ಸ್ ಆ್ಯಸ್ ಆಕ್ಸಸ್ ಟು ಚಾಪ್ ಡೌನ್ ಟ್ರೀಸ್ ಆ್ಯಂಡ್ ಕಟ್ ದೆಮ್ ಅಪ್ ಇನ್ ಟು ಲಾಗ್ಸ್. ನೋಡಿರಿ, ಈಗ ಮರದ ಪೀಸ್ಗಳನ್ನೆಲ್ಲ ಏನಾದರೂ ಕಟ್ ಮಾಡಬೇಕು ಅಂದರೆ ಸ್ಟೋನ್ನೇ ಒಂದು ಸ್ವಲ್ಪ ಶಾರ್ಪ್ ಮಾಡಿಬಿಟ್ಟು ಆ್ಯಕ್ಸ್ ಥರ ಯೂಸ್ ಮಾಡ್ತಾಯಿದ್ರು. ದೇ ಮೈಟ್ ಹ್ಯಾವ್ ಯೂಸ್ಡ್ ವುಡ್ ಟು ಬಿಲ್ಡ್ ಹರ್ಟ್ಸ್ ಫಾರ್ ದೆಮ್ಸೆಲ್ಸ್ ಆರ್ ಟು ಮೇಕ್ ಹ್ಯಾಂಡಲ್ಸ್ ಫಾರ್ ದೇರ್ ವೆಪನ್ಸ್ ಆರ್ ಟು ಮೇಕ್ ಹ್ಯಾಂಡಲ್ಸ್ ಫಾರ್ ದೇರ್ ವೆಪನ್ಸ್. ಅವರು ಮನೆಗಳಿಗೆ ಯೂಸ್ ಮಾಡೋಕ್ಕೂ ಕೂಡ ವುಡ್ಡೆಲ್ಲ ಯೂಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡಿ, ಈ ವಿಡಿಯೋದಲ್ಲಿದೆ ಈ ಥರ ವುಡ್ಡೆಲ್ಲ ಕಟ್ಕೊಂಡು ಅದಕ್ಕೆ ಏನು ಬೇಕು ಕವರಿಂಗ್ನೆಲ್ಲ ಎಲೆಗಳಲ್ಲಿ ಬಳ್ಳಿಗಳಲ್ಲೆಲ್ಲ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ರು. ಯೂಟ್ಯೂಬಲ್ಲಿ ಎಷ್ಟೊಂದು ರಿಸೋರ್ಸ್ ವಿಡಿಯೋಸ್ ಇರುತ್ತೆ ಯಾವ ರೀತಿ ಕಟ್ತಾಯಿದ್ರು ಅಂತ, ಅದನ್ನು ಕೂಡ ನೀವು ಒಂದು ಸರಿ ನೋಡ್ಬೋದು. ದಿ ವರ್ಲ್ಡ್ ಪ್ರೀಹಿಸ್ಟಾರಿಕ್ ಪಿರಿಯಡ್ ಪ್ರೊವೈಡ್ಸ್ ದಿಸ್ ಸಾರ್ಟ್ ಆಫ್ ವಿಷನ್ ಟು ಅಸ್. ಅಂದರೆ ನಮ್ಮ ಪ್ರೀಹಿಸ್ಟಾರಿಕ್ ಪಿರಿಯಡ್ ಅಂತ ಏನು ನಾವು ಸ್ಟಡಿ ಮಾಡ್ತೀವೋ ಅವಾಗ ಈ ಥರ ವಿಷನ್ ನಮಗೆ ಗೊತ್ತಾಗುತ್ತೆ. ಈ ಥರ ಓಕೆ, ಮರಗಳು ಕಟ್ ಮಾಡಿ ಈ ಥರ ಒಂದು ಮನೆ ಕಟ್ತಾಯಿದ್ರು, ಈ ಥರ ಅವ್ರು ಇರೋದಕ್ಕೆ ಜಾಗ ಮಾಡ್ಕೊಳ್ತಾಯಿದ್ರು, ಈ ಥರ ವೆಪನ್ಸ್ ಮಾಡ್ತಿದ್ರು ಅಂತ ಗೊತ್ತಾಗುವಂಥದ್ದು. ನಾವು ವೇರ್ ಡಿಡ್ ದಿ ಪ್ರೀಹಿಸ್ಟಾರಿಕ್ ಮ್ಯಾನ್ ಲಿವ್, ಅಂದರೆ ಈ ಪ್ರೀಹಿಸ್ಟಾರಿಕ್ ಮ್ಯಾನ್ ಅಥವಾ ಈಗ ನೊಮ್ಯಾಡ್ ಅಥವಾ ಕಾಡ್ ಮನುಷ್ಯ ಈ ವ್ಯಕ್ತಿ ಎಲ್ಲಿ ಜೀವನ ಮಾಡ್ತಾ ಇದ್ದ, ಒಂದು ಮರದ ಒಂದು ಮನೆ ಕಟ್ಕೊಂಡಿದ್ದ ಅಂತ ಹೇಳಿದ್ವಿ. ಇನ್ನು ಎಲ್ಲೆಲ್ಲಿದ್ದ ನೋಡೋಣ. ದಿ ರಿಲಿಕ್ಸ್ ಆಫ್ ದಿ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಅನಿಮಲ್ಸ್ ಹ್ಯೂಮನ್ಸ್ ಆರ್ ಅವೈಲಬಲ್ ಇನ್ ಬಿಮ್ಮೆಟ್ಕ, ಉಣಸಗಿ ಆ್ಯಂಡ್ ಕರ್ನೂಲ್ ಇನ್ ಇಂಡಿಯಾ. ನೋಡಿರಿ, ಈ ಹಂಟಿಂಗ್ಗೆ ಬೇಟೆಯಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಟೂಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರ್ಬೋದು ಅದು, ಮತ್ತು ಫುಡ್ ಗ್ಯಾದರಿಂಗ್ ಯೂಸ್ ಮಾಡ್ತಾ ಇದ್ದಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇದೆಲ್ಲ ಕೂಡ ನಮಗೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಕ್ಕಿದೆ ಅಂದರೆ ಬಿಮ್ಬೆಟ್ಕ, ಉಣಸಗಿ, ಕರ್ನೂಲ್ ಈ ಜಾಗದಲ್ಲಿ ಸಿಕ್ಕಿದೆ. ದೇರ್ ಆರ್ ಮೆನಿ ಅದರ್ ಸೈಟ್ಸ್ ಇನ್ ವಿಚ್ ಸಚ್ ರಿಲಿಕ್ಸ್ ಹ್ಯಾವ್ ಬಿನ್ ಫೌಂಡ್. ಬರೀ ಇಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಕಡೆ ನಮಗೆ ಇಂಥ ರಿಲಿಕ್ಸ್ ಎಲ್ಲ ಸಿಕ್ಕಿರೋವಂಥದ್ದು. ಮೋಸ್ಟ್ ಆಫ್ ದೀಸ್ ಸೈಟ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಅಲಾಂಗ್ ದಿ ಬ್ಯಾಂಕ್ಸ್ ಆಫ್ ರಿವರ್ಸ್ ಆ್ಯಂಡ್ ಲೇಕ್ಸ್. ಈ ಸೈಟ್ಸ್ ಎಲ್ಲ ಅಂದರೆ ಈ ಹಳೆ ಕಾಲದ ಜನರು ಎಲ್ಲಿ ವಾಸ ಮಾಡ್ತಾಯಿದ್ರು ಅಂತ ಸಿಕ್ಕಿರೋ ಪ್ರೂಫ್ ಎಲ್ಲ ಎಲ್ಲಿದೆ, ಆಲ್ಮೋಸ್ಟ್ ಆಲು ನದಿ ದಡದಲ್ಲೋ ಅಥವಾ ಒಂದು ಕೆರೆ ದಡದಲ್ಲಿ ಅಂಥ ಕಡೆ ಇದೆ. ಏಕೆಂದರೆ ಸರ್ವೆ ಇವಾಗಕ್ಕೆ ನೀರು ಬೇಕೇ ಬೇಕಲ್ವಾ. ಇವಾಗ ಒಂದು ಪ್ರಾಣಿನ ಬೇಕಾದರೆ ಅವ್ನು ಒಂದು ಕಿಲೋಮೀಟ್ರ್ ಹೋಗಿ ಅಂಟು ಮಾಡ್ಕೊಂಡು ಬರ್ಬೋದು, ಆದರೆ ನೀರಿಗೆ ಅಷ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ಇವಾಗ ಥರ ಬಿಂದಿಗೆ ಎಲ್ಲ ಇರ್ತಿರಲಿಲ್ಲ, ಪಂಪ್ ಸೆಟ್ ಎಲ್ಲ ಇರ್ತಿರಲಿಲ್ಲ. ಫರ್ದರ್ ಮೋರ್, ಸಿನ್ಸ್ ಸ್ಟೋನ್ ಟೂಲ್ಸ್ ವೇರ್ ಎಸೆನ್ಷಿಯಲ್ ಫಾರ್ ದಿ ಸರ್ವೈವಲ್ ಆಫ್ ಪೀಪಲ್ ಆಫ್ ದಟ್ ಏಜ್, ದಿ ಚೋಸ್ ಏರಿಯಾಸ್ ಅಬಂಡೆಂಟ್ ವಿತ್ ಸ್ಟೋನ್ ವಿಚ್ ಕುಡ್ ಫುಲ್ಫಿಲ್ ದೇರ್ ನೀಡ್ಸ್. ಇದ್ರ ಜೊತೆಗೆ ಏನು ಮಾಡ್ತಾಯಿದ್ರು, ಎಂಥ ಕಡೆ ಜೀವನ ಮಾಡ್ತಾಯಿದ್ರು ಅಂದರೆ ಎಲ್ಲಿ ಸ್ಟೋನ್ ಜಾಸ್ತಿ ಸಿಗುತ್ತೆ, ಕಲ್ಲು ಎಲ್ಲಿ ಸಿಗುತ್ತೆ, ಈ ಕಲ್ಲು ಕ್ವಾರಿಗಳು ಇರೋಂಥ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿರೋಂಥ ಜಾಗದಲ್ಲಿ ಇರ್ತಿದ್ರು. ಯಾಕಂದರೆ ವೆಪನ್ಸ್ ಮಾಡ್ಕೊಳ್ಬೇಕು ಅಥವಾ ಅಗ್ರಿಕಲ್ಚರಲ್ ಟೂಲ್ಸ್ ಅಥವಾ ಸಾರಿ ಹಂಟಿಂಗ್ ಟೂಲ್ಸ್ ಏನಾದರೂ ರೆಡಿ ಮಾಡಬೇಕು ಅಂದರೆ ಕಲ್ಲುಗಳು ಬೇಕೇ ಬೇಕಾಗಿತ್ತು. ಏರಿಯಾಸ್ ವೆರ್ ಪೀಪಲ್ ಯೂಸ್ ಸ್ಟೋನ್ಸ್ ಟು ಕ್ರಿಯೇಟ್ ವೇರಿಯಸ್ ಟೂಲ್ಸ್ ಹ್ಯಾವ್ ಬೀನ್ ಥಾಟ್ ಟು ಬಿ ದಿ ಫಸ್ಟ್ ಇಂಡಸ್ಟ್ರಿಯಲ್ ಸೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಫಸ್ಟ್ ಇಂಡಸ್ಟ್ರೀಸ್ ಅಥವಾ ಫ್ಯಾಕ್ಟ್ರೀಸ್ ಯಾವ ಥರ ಸ್ಟಾರ್ಟ್ ಆಯಿತು ಅಂದರೆ, ಈ ಕಲ್ಲಿರೋಂಥ ಜಾಗದಲ್ಲಿ ವೆಪನ್ಸ್ ರೆಡಿ ಮಾಡಿಕೊಂಡು ಒಂದಷ್ಟು ಜನ ಅಲ್ಲೇ ಇರ್ತಾಯಿದ್ರು. ಇವರು ಬೇರೆಯವರಿಗೆ ಕೊಟ್ಟು ಇವರು ರೆಡಿ ಮಾಡಿರೋ ವೆಪನ್ಸ್ನ ಅದ್ರ ಬದಲಾಗಿ ಫುಡ್ ಅಥವಾ ಬೇರೆ ಏನಾದರೂ ವಸ್ತುಗಳನ್ನ ಇಂಥದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರು. ಇದು ಫಸ್ಟ್ ಇಂಡಸ್ಟ್ರಿಯಲ್ ಸೈಟ್ಸ್ ಅಂತ ಕರಿಬೋದು, ಕಲ್ಲುಗಳಿರೋಂಥ ಜಾಗನ. ಹೌ ಡು ವಿ ಗೆಟ್ ಟು ನೋ ಅಬೌಟ್ ಸಚ್ ಇಂಡಸ್ಟ್ರಿಯಲ್ ಸೈಟ್ಸ್? ಇಂಥ ಇಂಡಸ್ಟ್ರಿಯಲ್ ಸೈಟ್ಸ್ ಬಗ್ಗೆ ಯಾವ ಥರ ಗೊತ್ತಾಯಿತು ನಮಗೆ ನೋಡೋಣ. ಯೂಶ್ವಲಿ ವಿ ಗೆಟ್ ಟು ಸೀ ಸ್ಟೋನ್ ಟೂಲ್ಸ್ ಅರೌಂಡ್ ರಾಕಿ ಏರಿಯಾಸ್. ಈ ಕಲ್ಲು ಏರಿಯಾಸ್ ಇರುತ್ತಲ್ವಾ, ಕಲ್ಲುಗಳಿರೋಂಥ ಏರಿಯಾಸು, ಅಂಥ ಕಡೆ ನಾವು ಸ್ಟೋನ್ ಟೂಲ್ಸ್ನ ನಮಗೆ ಸಿಗುತ್ತೆ. ಪೀಪಲ್ ಮೈಟ್ ಹ್ಯಾವ್ ರಿಜೆಕ್ಟೆಡ್ ಸಮ್ ರಾಕ್ಸ್ ಆ್ಯಸ್ ಅನ್ಸೂಟಬಲ್ ಫಾರ್ ದೇರ್ ಟೂಲ್ಸ್. ಮತ್ತು ಇನ್ನೂ ಏನು ಮಾಡ್ತಾರೆ, ಇವಾಗ ಕಲ್ಲು ಕಟ್ ಮಾಡಿದ್ರು ಅಂತೇಳಿದ್ರೆ ಕೆಲವು ಕಲ್ಲು ಏನಾದರೂ ಮಿಸ್ಟೇಕ್ ಆದರೆ, ಇವಾಗ ಥರ ಪ್ರಿಸೈಸ್ ಕಟ್ಟಿಂಗ್ ಮಿಷಿನ್ ಟೂಲ್ಸ್ ಇರ್ತಿರ್ಲಿಲ್ವಲ್ಲ, ಅವಾಗೆಲ್ಲ ಕೈಯಲ್ಲಿ ಕೆತ್ತನೆ ಮಾಡೋ ಥರ ಟೂಲ್ಸ್ ರೆಡಿ ಮಾಡಬೇಕಿತ್ತು. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅಥವಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ಬಿಸಾಕಿರೋರು. ಇಂಥ ಪೀಸ್ಗಳೆಲ್ಲ ಸಿಕ್ಕಿದೆ. ಮತ್ತು ಈ ಕಲ್ಲು ಪೀಸ್ಗಳು ಮುರಿದಿರೋಂಥವು, ಈ ಬಂಡೆಗಳು ಮುರಿದಿರೋಂಥ ಚಿಕ್ಕ ಚಿಕ್ಕ ಪೀಸ್ಗಳು, ಸ್ಟೋನ್ ಚಿಪ್ಸ್ ಇವೆಲ್ಲ ಸಿಕ್ಕಿರೋದ್ರಿಂದ ನಮ್ಗೆ ಏನು ಗೊತ್ತಾಯಿತು, ಓಕೆ ಇಲ್ಲಿ ಯಾವುದೋ ಪ್ರೀಹಿಸ್ಟಾರಿಕ್ ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಸ್ಟೋನನ್ನ ಯೂಸ್ ಮಾಡಿ ವೆಪನ್ಸ್ ರೆಡಿ ಮಾಡ್ತಾಯಿದ್ರಿ ಜಾಗದಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ಪಾಸಿಬಲ್ ದಟ್ ಪೀಪಲ್ ಲಿವ್ಡ್ ಫಾರ್ ಅ ಲಾಂಗ್ ಟೈಮ್ ಇನ್ ದೀಸ್ ಪ್ಲೇಸಸ್. ಇಂಥ ಜಾಗಗಳಲ್ಲಿ ಸುಮಾರು ವರ್ಷವೇ ಜನಗಳು ಅಲ್ಲಿ ಜೀವನ ಮಾಡ್ತಿದ್ರು. ಯಾಕಂದರೆ ನೊಮ್ಯಾಡ್ಸ್ ಜಾಸ್ತಿ ಅಲ್ಲಿ ಇರ್ತಿರಲಿಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗ ಕಂಟಿನ್ಯೂ ಹುಡ್ಕೊಂಡು ಹೋಗ್ತಿದ್ರು. ಆದರೆ ಕಲ್ಲುಗಳು ಒಂದು ಜಾಗದಲ್ಲಿ ಒಳ್ಳೆ ಕಲ್ಲುಗಳು ಏನಾದ್ರು ಸಿಗ್ತಾ ಇದೆ ಅಂದರೆ ಅಲ್ಲೇ ಸುಮಾರು ವರ್ಷ ಇರ್ತಿದ್ರು. ದೀಸ್ ಸೈಟ್ಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೈಟ್ಸ್. ಇಂಥ ಸೈಟ್ಸನ್ನು ನಾವು ರೆಸಿಡೆನ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೈಟ್ಸ್ ಅಂತ ಕರಿತೀವಿ. ಈಗ ಓಕೆ, ಹಂಟಿಂಗ್ ಬಗ್ಗೆ ಗೊತ್ತಾಯಿತು, ಎಲ್ಲಿ ಜೀವನ ಮಾಡ್ತಾಯಿದ್ರು, ಯಾವ್ಯಾವ ಊರ ಕಡೆ, ಮತ್ತು ಎಲ್ಲಿ ಸೆಟ್ಲ್ ಆಗಬೇಕು, ಊರುಗಳು ಎಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು ಅಂತ ನೋಡ್ತಿದ್ರು, ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿದೆ ಪ್ರೀಹಿಸ್ಟಾರಿಕ್ ಏಜ್ ಅಂದರೆ, ನಾಲೆಡ್ಜ್ ಆಫ್ ಫೈರ್, ಅಂದರೆ ಬೆಂಕಿ ಯಾವ ರೀತಿ ಸೃಷ್ಟಿ ಮಾಡ್ತಿದ್ರು ಬೆಂಕಿ ಬಗ್ಗೆ ನೋಡೋಣ, ಯೂಸ್ ಮಾಡ್ತಿದ್ರಾ ಇಲ್ವಾ ಅಂತ. ಸೈನ್ಸ್ ಆಫ್ ಆ್ಯಶಸ್ ಹ್ಯಾವ್ ಬೀನ್ ಒಪ್ಟೈನ್ಡ್ ಇನ್ ದ ಕೇವ್ಸ್ ಆಫ್ ಕರ್ನೂಲ್.
ಕರ್ನೂಲ್ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಿರೋಂಥ ಒಂದು ಈ ಕೇವ್ಗಳಲ್ಲಿ ಸಿಕ್ಕಿರೋಂಥ ಕೆಲವು ಈ ಬೂದಿಗಳು ಮತ್ತು ಇದ್ದಿಲು ಇದೆಲ್ಲ ಸಿಕ್ಕಿದೆ. ಇದನ್ನು ನೋಡಿದ್ರೆ ಏನು ಗೊತ್ತಾಗುತ್ತೆ ನಮಗೆ, ಓಕೆ ಹಳೆ ಕಾಲದಲ್ಲೂ ಕೂಡ ಬೆಂಕಿನ ಯೂಸ್ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ಸ್ಟೋನೇಜಲ್ಲೂ ಬೆಂಕಿ ಯೂಸ್ ಮಾಡ್ತಿದ್ರು ಅಂತ. ಪ್ರಾಬಬ್ಲಿ ಫೈರ್ ವಾಸ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್, ಟು ಕುಕ್ ಫುಡ್ ಫಾರ್ ಲೈಟ್ ಆ್ಯಂಡ್ ಟು ಫ್ರೈಟನ್ ಅನಿಮಲ್ಸ್. ಏನಕ್ಕೆ ಫೈರ್ ಯೂಸ್ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ನೋಡಿ, ಮನುಷ್ಯ ಬಂದು ಹಸಿ ಮಾಂಸನೂ ತಿಂತಿದ್ದ, ಆದರೆ ಬೆಂಕಿ ಕಂಡಿಡಿದ ಮೇಲೆ ಏನಾಯಿತು, ಮನುಷ್ಯ ಬೇಯಿಸಿರೋದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಫೈರ್ ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಡುಗೆ ಮಾಡೋಕ್ಕೆ ನ್ಯಾಚುರಲಿ, ಮತ್ತು ಲೈಟ್ ಅಂದರೆ ಕತ್ತಲಲ್ಲಿ ಏನಾದರೂ ನೋಡಬೇಕು ಅಂತೇಳಿದ್ರೆ ಅದಕ್ಕೆ ಯೂಸ್ ಮಾಡ್ತಾಯಿದ್ದ, ಮತ್ತು ಟು ಫ್ರೈಟನ್ ಅನಿಮಲ್ಸ್ ಅಂದರೆ ಈಗ ಒಂದು ಡೋರ್ ಎಂಟ್ರೆನ್ಸಲ್ಲಿ ಒಂದು ಗುಹೆಯಲ್ಲಿ ಇವನಿದ್ದ ಅಂದರೆ ಅಥವಾ ಒಂದು ಮರದ ಗುಡಿಸಲಲ್ಲಿ ಇವನಿದ್ದ ಅಂದರೆ ಅದರ ಎಂಟ್ರೆನ್ಸಲ್ಲಿ ಒಂದು ಬೆಂಕಿ ಹಾಕ್ಬಿಡ್ತಿದ್ದ. ಇದರಿಂದ ಏನಾಯಿತು, ಅನಿಮಲ್ಸ್ ಎಲ್ಲ ಒಳಗೆ ಬರೋಕ್ಕೆ ಭಯ ಆಗುತ್ತೆ. ಈಗ ನೀವೊಂದು ಮನೆಯಲ್ಲಿ ಒಂದು ಬೆಕ್ಕಿದ್ರೂ ನೀವು ಟ್ರೈ ಮಾಡ್ಬೋದು, ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಹೇಳ್ತಾ ಇರೋದು. ಅದಕ್ಕೂ ಕೂಡ ಬೆಂಕಿ ಅಂದರೆ ತುಂಬ ಭಯ ಆಗುತ್ತೆ. ಆ ರೀತಿ ಈ ಬೆಂಕಿ ಇಟ್ಬಿಟ್ಟು ಅನಿಮಲ್ಸ್ನೆಲ್ಲ ಭಯಪಡಿಸ್ತಾ ಇದ್ದ, ಇವನು ಸೇಫ್ಟಿಯಾಗಿರ್ತಿದ್ದ ಒಳಗೆ. ನೆಕ್ಸ್ಟ್, ಡ್ರಾಯಿಂಗ್ಸ್ ಫೌಂಡ್ ಇನ್ ಕೇವ್ಸ್. ಈಗ ಕೇವ್ಗಳು ಇರ್ತಾ ಇತ್ತು ನೋಡಿ, ಎಲ್ಲ ಹಟ್ಟಿ ಮರದ ಇದರಲ್ಲೇ ಇರ್ತಿರ್ಲಿಲ್ಲ, ಗುಹೆಗಳಲ್ಲಿ ಕೂಡ ಇರ್ತಿದ್ರು. ಅಲ್ಲಿ ಕೆಲವು ಪೇಂಟಿಂಗ್ಸ್ ಅಥವಾ ಸಾರಿ ಡ್ರಾಯಿಂಗ್ಸ್ ಕೂಡ ನಮಗೆ ಸಿಕ್ಕಿದೆ. ವಿ ಗೆಟ್ ಟು ಸಿ ಸಮ್ ಡ್ರಾಯಿಂಗ್ಸ್ ಇನ್ ಮೆನಿ ಕೇವ್ಸ್ ಇನ್ ವಿಚ್ ಪೀಪಲ್ ಲಿವ್ಡ್ ಇನ್ ದಿ ಸ್ಟೋನೇಜ್. ಸ್ಟೋನೇಜಲ್ಲಿರುವಂಥ ಒಂದು ಕೇವ್ಸ್ಗಳಲ್ಲಿ ನಮಗೆ ಡ್ರಾಯಿಂಗ್ಸ್ ಸಿಕ್ಕಿದೆ. ಈವನ್ ಟುಡೇ ವಿ ಕ್ಯಾನ್ ಸಿ ದೀಸ್ ಡ್ರಾಯಿಂಗ್ಸ್ ಡನ್ ಆನ್ ದಿ ವಾಲ್ಸ್ ಆಫ್ ಕೇವ್ಸ್ ಆ್ಯಂಡ್ ಆನ್ ರಾಕ್ಸ್. ಇವಾಗ ಕಲ್ಲು ಬಂಡೆಗಳ ಮೇಲೆ, ಗುಹೆ ಗೋಡೆಗಳ ಮೇಲೆ ಈ ಡ್ರಾಯಿಂಗ್ಸ್ನೆಲ್ಲ ನಾವು ಇವಾಗೂ ನೋಡ್ಬೋದು. ಸಚ್ ಕೇವ್ ಡ್ರಾಯಿಂಗ್ಸ್ ಕ್ಯಾನ್ ಬೀನ್ ಸೀನ್ ಇನ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಆ್ಯಂಡ್ ಕರ್ನಾಟಕ. ಈ ಜಾಗಗಳಲ್ಲಿ ಇಷ್ಟೊಂದು ಈ ರೀತಿ ಕೇವ್ ಡ್ರಾಯಿಂಗ್ಸ್ ಕೂಡ ನಮಗೆ ಸಿಗ್ತಾ ಇದೆ. ದೇರ್ ಆರ್ ಬ್ಯೂಟಿಫುಲ್ ಡ್ರಾಯಿಂಗ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಹಂಟಿಂಗ್. ಆ ಕಾಲದಲ್ಲಿ ವೈಲ್ಡ್ ಅನಿಮಲ್ಸ್ ಯಾವ ಥರ ಹಂಟ್ ಮಾಡ್ತಾಯಿದ್ರು, ವೈಲ್ಡ್ ಅನಿಮಲ್ಸ್ ಯಾವ ರೀತಿ ಇತ್ತು, ಮತ್ತು ಇವ್ರು ಯಾವ ರೀತಿ ಬೇಟೆ ಆಡ್ತಾಯಿದ್ರು, ಅದರ ಡ್ರಾಯಿಂಗ್ಗಳನ್ನೆಲ್ಲ ನಾವು ನೋಡ್ಬೋದು. ನೋಡಿ ಇಲ್ಲಿದೆ ನೋಡಿ, ನೀವು ಜಸ್ಟ್ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಅಂದರೆ ಕೇವ್ ಪೇಂಟಿಂಗ್ಸ್ ಅಂತ, ಅದರಲ್ಲಿ ನಿಮಗೆ ಯಾವ ರೀತಿ ಕೇವ್ ಪೇಂಟಿಂಗ್ಸ್ ಇರ್ತಾಯಿತ್ತು. ಇವಾಗ ಇರ್ತಾರ ಫುಲ್ ಆರ್ಟಿಸ್ಟಿಕ್ ಡಿಸ್ಕ್ರಿಪ್ಷನ್ ಏನು ಇರ್ತಿರಲಿಲ್ಲ ನೋಡಿ. ಈ ರೀತಿ ಜಸ್ಟ್ ಬೇಸಿಕ್ ಈ ಥರ, ಇದು ಯಾವುದು ಗೋಟ್ಸ್ ಬಗ್ಗೆ ಇದೆ ನೋಡಿ. ಈ ರೀತಿ ಇದ್ರ ಬಗ್ಗೆ, ಇದರಿಂದ ನಮಗೆ ಒಂಚೂರು ಐಡಿಯಾ ಬರುತ್ತೆ. ಈಗ ನಿಮಗೆ ಪ್ರೀಹಿಸ್ಟೋರಿಕ್ ಮ್ಯಾನ್ ಯಾವ ಥರ ಜೀವನ ಮಾಡ್ತಾಯಿದ್ದ, ಯಾವ ಥರ ಎಲ್ಲೆಲ್ಲಿ ಸೆಟ್ಲ್ ಆಗಿದ್ದ, ಮತ್ತು ಹಂಟಿಂಗ್ ಯಾವ ಥರ ಮಾಡ್ತಾಯಿದ್ದ, ಮತ್ತು ಡ್ರಾಯಿಂಗ್ಸ್ ಏನೇನಿತ್ತು ಕೇವ್ಸ್ ಮೇಲೆ, ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಗೊತ್ತಾಯಿತು. ಈಗ ಒಂದು ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ನೋಡೋಣ ನಾವು ಪ್ರೀಹಿಸ್ಟೋರಿಕ್ ಟೈಮಲ್ಲಿ. ಇದನ್ನು ಬಂದು ದಿ ಚೇಂಜಿಂಗ್ ಆಫ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ನೋಡಿ ಏನಾಗುತ್ತೆ, ಜಸ್ಟ್ ಒಂದು ಎರಡು ಲೈನ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಈಸ್ ಬಿಲೀವ್ಡ್ ದಟ್ 12,000 ಇಯರ್ಸ್ ಅಗೋ ಎ ಮೇಜರ್ ಚೇಂಜ್ ಟುಕ್ ಪ್ಲೇಸ್ ಇನ್ ದಿ ಅರ್ಥ್ಸ್ ಎನ್ವಿರಾನ್ಮೆಂಟ್. ನೋಡಿ ಭೂಮಿಯಲ್ಲಿ ಏನಾಯಿತು, ಒಂದು 12,000 ವರ್ಷದ ಹಿಂದೆ ತುಂಬ ಚೇಂಜಸ್ ಆಯಿತು. ಅಂದರೆ ಫಾರ್ ಎಕ್ಸಾಂಪಲ್, ದಿ ಅರ್ಥ್ಸ್ ಟೆಂಪ್ರೇಚರ್ ಬಿಗ್ಯಾನ್ ಟು ಗ್ರ್ಯಾಜುವಲಿ ಇನ್ಕ್ರೀಸ್. ಆ ಟೈಮಲ್ಲಿ ಏನಾಯಿತು, ಭೂಮಿ ಟೆಂಪ್ರೇಚರ್ ಬಂದು ತುಂಬ ಇನ್ಕ್ರೀಸ್ ಆಗೋಕ್ಕೆ ಜಾಸ್ತಿ ಆಯಿತು. ಇವಾಗ ನಾವು ಗ್ಲೋಬಲ್ ವಾರ್ಮಿಂಗ್ ಮತ್ತು ಟೆಂಪ್ರೇಚರ್ ರೈಸ್ ಅದೇನು ಕರಿತೀವಿ, ಆ ರೀತಿ ಅವಾಗೂ ಒಂದು ಆಯಿತು. ಇದರಿಂದ ಏನಾಯಿತು, ಎಷ್ಟೊಂದು ಕಡೆ ಗ್ರಾಸ್ಲ್ಯಾಂಡ್ಸ್ ಎಲ್ಲ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ಗ್ರಾಸ್ಲ್ಯಾಂಡ್ ಡೆವಲಪ್ ಆಗುತ್ತೆ ಅಂತೇಳಿದ್ರೆ, ಜಸ್ಟ್ ಸಿಂಪಲ್ ಇಷ್ಟೇ. ಮೊದಲು ಟೆಂಪ್ರೇಚರ್ ಕಮ್ಮಿ ಇದ್ದಾಗ ಐಸ್ ಎಲ್ಲ ಇರ್ತಾಯಿತ್ತು, ಸ್ನೋ ಎಲ್ಲ ಇರ್ತಾಯಿತ್ತು ಬೆಟ್ಟಗಳ ಮೇಲೆ ಅಲ್ಲಿ ಇಲ್ಲಿ. ಈಗ ಟೆಂಪ್ರೇಚರ್ ಜಾಸ್ತಿ ಆಗಿದ್ದರಿಂದ ಇದೆಲ್ಲ ಕರಗಿಬಿಟ್ಟು ನದಿಗಳಾಗಿ ಸ್ಟ್ರೀಮ್ಸ್ ಆಗಿ ಹರಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಖಾಲಿಯಾಗಿ ಡೆಸರ್ಟ್ ಟೈಪ್ ಇದ್ದಿದ್ದಂಥ ಜಾಗ ಮತ್ತು ತುಂಬ ಏನು ಬೆಳೆದಿರೋಂಥ ಜಾಗದಲ್ಲೆಲ್ಲ ನೀರು ಬಂದು ಇಲ್ಲಿ ಹುಲ್ಲು ಬೆಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಎಲ್ಲ ಎಷ್ಟೊಂದು ಜಾಗ ಎಲ್ಲ ಗ್ರಾಸ್ಲ್ಯಾಂಡ್ಸ್ ಆಗಿ ಕನ್ವರ್ಟ್ ಆಯಿತು. ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಬಿಗ್ಯಾನ್ ಟು ಮಲ್ಟಿಪ್ಲೈ ಇನ್ ಅನ್ಪ್ರೆಸಿಡೆಂಟೆಡ್ ನಂಬರ್ಸ್. ಈ ಒಂದು ಗ್ರಾಸ್ಲ್ಯಾಂಡ್ಸಲ್ಲಿ ಏನಾಯಿತು, ಬರ್ಡ್ಸು ಮತ್ತು ಅನಿಮಲ್ಸ್ ಎಲ್ಲ ತುಂಬ ಮಲ್ಟಿಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮರಿಗಳು ಹಾಕ್ಕೊಂಡು ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅನಿಮಲ್ಸ್ ಲೈಕ್ ಡೀರ್, ಎಲ್ಕ್ಸ್, ಗೋಟ್ಸ್, ಶೀಪ್ಸ್ ಆ್ಯಂಡ್ ಅದರ್ ಪ್ರಾಸ್ಪರ್ಡ್ ಇನ್ ದೀಸ್ ಗ್ರಾಸ್ಲ್ಯಾಂಡ್ಸ್. ಈ ಡೀರ್ ಇರ್ಬೋದು, ಗೋಟ್ ಇರ್ಬೋದು, ಶೀಪ್ ಇರ್ಬೋದು, ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆದವು. ಏನಕ್ಕೆ ಈ ಥರ ಅಂತೇಳಿದ್ರೆ ನೋಡಿ, ಮೊದಲು ಫಾರೆಸ್ಟ್ ಇದ್ದಿದ್ದ ಜಾಗದಲ್ಲಿ ಬಂದು ಅಲ್ಲಲ್ಲೂ ಹುಲ್ಲು ಬೆಳೀತಾ ಇತ್ತು, ಮತ್ತು ಹೈಟಲ್ಲಿ ಇರ್ತಾ ಇತ್ತು ಗಿಡಗಳೆಲ್ಲ, ಅದನ್ನು ತಿನ್ನೋವಂಥವು ದೊಡ್ಡ ದೊಡ್ಡ ಪ್ರಾಣಿಗಳು ತಿಂತಾ ಇದ್ವು. ಚಿಕ್ಕ ಚಿಕ್ಕ ಪ್ರಾಣಿಗಳು ಕೆಳಗಡೆ ಇರೋಂಥ ಗ್ರಾಸ್ ತಿಂದರೂ ಕೂಡ ತುಂಬ ಕಾಂಪಿಟೇಷನ್ ಜಾಸ್ತಿ ಇತ್ತು ಕಮ್ಮಿ ಏರಿಯಾ ಅಂತ. ಈಗ ಎಲ್ಲ ಗ್ರಾಸ್ಲ್ಯಾಂಡ್ಸ್ ಕವರ್ ಆಗಿದ್ದರಿಂದ ಎಲ್ಲಿ ನೋಡಿದ್ರೂ ಹುಲ್ಲೇ ಇರುತ್ತೆ, ಇದರಿಂದ ಊಟ ಎಲ್ಲ ಚೆನ್ನಾಗಿ ಸಿಕ್ಬಿಟ್ಟು ಇವು ತುಂಬ ಮಲ್ಟಿಪ್ಲೈ ಆದವು. ಹ್ಯೂಮನ್ಸ್ ಹೂ ಹ್ಯಾಡ್ ಬೀನ್ ಹಂಟಿಂಗ್ ಅನಿಮಲ್ಸ್ ಬಿಗ್ಯಾನ್ ಟು ಅಬ್ಸರ್ವ್ ದರ್ ನೇಚರ್, ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ದ ವೇ ದೀಸ್ ಅನಿಮಲ್ಸ್ ಮಲ್ಟಿಪ್ಲೈಡ್. ಹ್ಯೂಮನ್ಸ್ ಏನು ನಾರ್ಮಲಿ ಅಬ್ಸರ್ವೆಂಟ್ ಆಗಿರ್ತಾರೆ, ಅಂದರೆ ಏನೇ ಒಂದು ನಡೀತಾ ಇದ್ರು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಇವರು ಮೊದಲು ಬೇಟೆ ಆಡ್ತಾ ಇದ್ರಲ್ಲ, ಈಗ ಈ ಅನಿಮಲ್ಸ್ ಏನಿದೆ ಇದ್ರ ಯಾವ ರೀತಿ ಬಿಹೇವ್ ಮಾಡುತ್ತೆ, ಇದು ನಮಗೆ ಡೇಂಜರಾ ಅಥವಾ ನಮ್ಮ ಮಾತು ಕೇಳುತ್ತಾ, ಅದ್ರ ಬಗ್ಗೆ ನೋಡ್ತಾಯಿದ್ರು. ಮತ್ತು ಅದ್ರ ಫುಡ್ ಹ್ಯಾಬಿಟ್ಸ್ ಬಗ್ಗೆ ನೋಡ್ತಾಯಿದ್ರು, ಅಂದರೆ ಊಟ ಯಾವ ಥರ ತಿನ್ನುತ್ತೆ, ಏನು ಊಟ ತಿನ್ನುತ್ತೆ, ಎಷ್ಟು ಊಟ ಬೇಕಿದ್ದಕ್ಕೆ, ಅದು ಕೂಡ ಇವರು ಅಬ್ಸರ್ವ್ ಮಾಡ್ತಾಯಿದ್ರು. ಈ ರೀತಿ ಮತ್ತು ಯಾವ ರೀತಿ ಮಲ್ಟಿಪ್ಲೈ ಆಗುತ್ತೆ ಅದ್ರ ಬಗ್ಗೆ ಕೂಡ ನೋಡ್ತಾಯಿದ್ರು.
ಓವರ್ ಎ ಪೀರಿಯಡ್ ಆಫ್ ಟೈಮ್ ದೆ ಕ್ಯಾಪ್ಚರ್ಡ್ ಸಮ್ ಆಫ್ ದೀಸ್ ಅನಿಮಲ್ಸ್ ಆ್ಯಂಡ್ ಬ್ರಾಟ್ ದಮ್ ಅಪ್. ಸ್ವಲ್ಪ ದಿನ ಕಳೀತಾ ಕಳೀತಾ ಏನು ಮಾಡಿದ್ರು, ಒಂದು ಯಾವ್ದಾದ್ರು ಒಂದೊಂದು ಅನಿಮಲ್ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೋ ಅಂತ ಅನಿಮಲ್ಸ್ನ ಅವ್ರು ಕ್ಯಾಪ್ಚರ್ ಮಾಡಿಬಿಟ್ಟು ತಂದು ಒಂದು ಕಡೆ ಕೂಡಾಕೋದು ಇಲ್ಲ ಅಗ್ದಲ್ಲಿ ಕಟ್ಟಾಕೋದು ಈ ಥರ ಮಾಡಿ ಇವರೇ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಮರಿನ ತಂದು ಸ್ಟಾರ್ಟ್ ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡೋದು, ಈ ರೀತಿ ಏನಾದರೂ ಒಂದು ಮೆಥಡ್ಸಿಂದ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ದಿಸ್ ದಿ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಸ್ಟಾರ್ಟೆಡ್. ಈ ರೀತಿ ಅನಿಮಲ್ ಹಸ್ಬೆಂಡ್ರಿ ಅಥವಾ ಡೊಮೆಸ್ಟಿಕೇಷನ್ ಇದೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಳೆ ಕಾಲದಲ್ಲಿ ಇದ್ದಿದ್ದಂಥ ಹಸುಗಳೆಲ್ಲ ಇವಾಗಿರ ಥರ ಇರಲಿಲ್ಲ. ಇವಾಗಿರ್ದ ಹಸು ಬಂದು ತುಂಬ ನಿಧಾನಕ್ಕೆ ನಡೆಯುತ್ತೆ, ಆವಾಗ ಹುಲಿ ಸಿಂಹ ಎಲ್ಲ ಬಂದರೆ ಇದೇನೂ ಮಾಡೋಕ್ಕಾಗಲ್ಲ. ಆದರೆ ಹಳೆ ಕಾಲದಿಂದ ಹಸುಗಳು ತುಂಬ ಸ್ಟ್ರಾಂಗ್ ಇರ್ತಾ ಇತ್ತು, ತುಂಬ ಪವರ್ಫುಲ್ ಇರ್ತಿತ್ತು. ಈಗ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅವರ ಎಮ್ಮೆಗಳನ್ನ ಅದನ್ನೆಲ್ಲ ಯಾವ ಥರ ಬೇಟೆಯಾಡಿದ್ರು ಅಂತ, ಆ ರೀತಿ ತುಂಬ ಸ್ಟ್ರಾಂಗ್ ಇರ್ತು. ಹಸು ಕೂಡ ಈ ರೀತಿ ಇರ್ತಿತ್ತು. ನೋಡಿ, ನನಗೆ ವಿಡಿಯೋ ಯಾವುದು ಸಿಗಲಿಲ್ಲ, ಇದು ಎಕ್ಸ್ಟಿಂಟ್ ಆಗಿಬಿಟ್ಟಿದೆ. ಅವರೋಚ್ ಅಂತ ಹೇಳ್ಬಿಟ್ಟಿದ್ರೆ ಹೆಸರು, ಇದು ನಮ್ಮ ಆ್ಯನ್ಸಿಸ್ಟರ್, ಹಸುಗಳಿಗೆ ಆ್ಯನ್ಸಿಸ್ಟರ್ ಆಗಿತ್ತು. ನೋಡಿ, ಇದು ಫಾರ್ ಎಕ್ಸಾಂಪಲ್ ಇವಾಗ ಏನು ಹಸುಗಳಿದೆ ಇದು, ಆದರೆ ಇದು ತುಂಬ ದೊಡ್ಡದಿರ್ತಿತ್ತು. ನೋಡಿ, ಈ ರೀತಿ ಇವಾಗ ಏನು ಹಸುಗಳಿದೆ ಇದಕ್ಕೂ ಎರಡೂವರೆ ಪಟ್ಟು ದೊಡ್ಡದಿರ್ತಾ ಇತ್ತು. ತುಂಬ ವೈಲ್ಡ್ ಕೂಡ ಹೌದು, ಇದು ಹತ್ರ ಹೋದರೆ ಸಾಯಿಸೋವಂಥ ಕೂಡ ಕೆಪಾಸಿಟಿ ಇತ್ತು. ಇಂಥ ಹಸುಗಳನ್ನ ತಂದು ನಮ್ಮವರು ಅದನ್ನು ಸಾಕೋಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ತುಂಬ ಸಾಧು ಪ್ರಾಣಿ ಥರ ಇವಾಗ ಚೇಂಜ್ ಮಾಡಿದ್ದೀವಿ. ಹ್ಯೂಮನ್ಸ್ ಬೈ ನೌ ಲರ್ನ್ ಟು ಕ್ಯಾಚ್ ಫಿಶ್ ಆ್ಯಂಡ್ ಸ್ಟ್ರೀಮ್ಸ್ ಫಿಶ್ ಇನ್ ಸ್ಟ್ರೀಮ್ಸ್ ಆ್ಯಂಡ್ ಲೇಕ್ಸ್. ಇವಾಗ ಚಿಕ್ಕ ಚಿಕ್ಕ ಕೆರೆಗಳಲ್ಲಿ ಮತ್ತು ಸ್ಟ್ರೀಮ್ಸಲ್ಲೆಲ್ಲ ಮೀನು ಹಿಡಿಯೋದು ಕೂಡ ಕಲ್ತಿದ್ರು ಹ್ಯೂಮನ್ಸ್. ಹ್ಯೂಮನ್ ಬೀಯಿಂಗ್ಸ್ ನೋಟಿಸ್ಡ್ ಇನ್ ದಿ ಮೀನ್ ಟೈಮ್ ದಟ್ ಸಮ್ ಗ್ರಾಸ್ ಬೇರಿಂಗ್ ಗ್ರೈನ್ಸ್ ಆ್ಯಡ್ ಗ್ರೋನ್ ನ್ಯಾಚುರಲಿ. ಈ ಟೈಮಲ್ಲಿ ಮತ್ತಿನ್ನೊಂದೇನು ಅಬ್ಸರ್ವ್ ಮಾಡಿದ್ರು ಅಂತ ಹೇಳಿದ್ರೆ, ಕೆಲವು ಗಿಡ ಗ್ರಾಸ್ ಥರ ಗಿಡಗಳು ಬೆಳೀತಾ ಇದೆ. ಈ ಗಿಡದಲ್ಲಿರುವಂಥ ಕಾಳುಗಳನ್ನ ನಾವು ಕಲೆಕ್ಟ್ ಮಾಡಿ ತೊಗೊಂಡು ಬಂದರೆ ಅದರಿಂದ ನಾವು ಊಟದ ಥರ ಕನ್ಸ್ಯೂಮ್ ಮಾಡ್ಬೋದು ಅಂತ ನೋಡಿದ್ರು. ಹುಲ್ಲನ್ನ ಡೈರೆಕ್ಟಾಗಿ ನಾವು ತಿನ್ನೋಕ್ಕಾಗಲ್ಲ, ಆದರೆ ಈ ಹುಲ್ಲಲ್ಲಿ ಬೆಳೆಯುವಂಥ ಕಾಳುಗಳನ್ನ ತಿನ್ಬೋದು. ಈಗ ಭತ್ತ ಇರ್ಬೋದು, ವೀಟ್ ಇರ್ಬೋದು, ಬಾರ್ಲಿ ಇರ್ಬೋದು, ಈ ರೀತಿ ಇಂಥ ಪ್ಲ್ಯಾಂಟ್ಸ್ನ ಇವ್ರೇನು ಮಾಡಿದ್ರು, ಮೊದಲು ಕಲೆಕ್ಟ್ ಮಾಡ್ತಾಯಿದ್ರು. ಕಲೆಕ್ಟ್ ಮಾಡಿಬಿಟ್ಟು ತಂದು ಅಡುಗೆ ಮಾಡ್ಕೊಂಡು ತಿನ್ನೋದು ಈ ರೀತಿ ಮಾಡ್ತಾಯಿದ್ರು. ಆಮೇಲೆ ಬರ್ತಾ ಬರ್ತಾ ಏನಕ್ಕೆ ನಾವೇ ಬೆಳಿಬಾರ್ದು ಅಂತ ಹೇಳಿಬಿಟ್ಟು ಇವರೇ ಬೆಳೆಯೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಪ್ರಿಹಿಸ್ಟಾರಿಕ್ ಏಜ್. ಆರ್ಕಿಯೋಲಜಿಸ್ಟ್ಸ್ ರೆಫರ್ ಟು ದಿ ಪೀರಿಯಡ್ ವಿ ಡಿಸ್ಕಸ್ಡ್ ನೌ ಬೈ ಡಿಫ್ರೆಂಟ್ ನೇಮ್ಸ್. ಈ ಪೀರಿಯಡ್ನ ನಾವೇನು ಡಿಸ್ಕಸ್ ಮಾಡ್ತೀವಿ, ಇದಕ್ಕೆ ಒಬ್ಬೊಬ್ಬರು ಒಂದೊಂದು ಹೆಸರಿಗೆ ಕರೀತಾರೆ. ಅವರು ಅದರಲ್ಲೇ ಡಿವಿಷನ್ಸ್ ಮಾಡಿದ್ದಾರೆ, ಇದು ಈ ಏಜು, ಇದು ಈ ಏಜ್ ಅಂತ ಹೇಳ್ಬಿಟ್ಟು. ಅದೇನೇನು ಅಂತ ನೋಡೋಣ. ದಿ ಏಜ್ ದಟ್ ಪ್ರಿವೈಲ್ 2 million years ಅಗೋ ಇಸ್ ದಿ ಓಲ್ಡೆಸ್ಟ್ ಏಜ್ ಆ್ಯಂಡ್ ಈಸ್ ಕಾಲ್ಡ್ ಓಲ್ಡ್ ಸ್ಟೋನ್ ಏಜ್. ಇದನ್ನು ಸಪ್ರೇಟ್ ಸಪ್ರೇಟ್ ಡಿವೈಡ್ ಮಾಡಿದ್ದಾರೆ, ಓಲ್ಡ್ ಸ್ಟೋನ್ ಏಜ್, ಲೇಟ್ ಸ್ಟೋನ್ ಏಜ್ ಅಂತೆಲ್ಲ ಹೇಳ್ಬಿಟ್ಟು. ನೋಡಿ, 2 million years ಅಗೋ, 1 million ಅಂತ ಹೇಳಿದ್ರೆ 10 lakh, 2 million ಅಂದರೆ 20 lakh. 20 lakh ವರ್ಷದ ಹಿಂದೆ ಇದ್ದಿದ್ದಂಥ ಏಜ್ನ ನಾವು ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಸ್ಟ್ರೆಚ್ಡ್ ಓವರ್ ಎ ಪೀರಿಯಡ್ ಆಫ್ 12,000 years. ಅಲ್ಲಿಂದ ಬಂದು ಈ 12,000 years ಬ್ಯಾಕ್ ಅಂತ ಹೇಳಿದ್ನಲ್ಲ ನಾನು, ಏನು ಎನ್ವಿರಾನ್ಮೆಂಟ್ ಚೇಂಜಸ್ ಆಯಿತು ಅಂತ, ಅಲ್ಲಿವರೆಗೂ ಏನಿದೆ ಈ ಪೀರಿಯಡ್ನ ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ. ದಿಸ್ ಲಾಂಗ್ ಡ್ಯೂರೇಷನ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇನ್ ಟು 3 stages ಆ್ಯಂಡ್ ಆರ್ ದಿ ಅರ್ಲಿ, ಮಿಡಲ್ ಆ್ಯಂಡ್ ಲೇಟ್ ಸ್ಟೋನ್ ಏಜ್. ಈ ಒಂದು ಪೀರಿಯಡ್ ಏನಿದೆ ಅಂದರೆ ಇಲ್ಲಿಂದ 2 million years ಬ್ಯಾಕ್, ಅಲ್ಲಿಂದ 12,000 years ಬ್ಯಾಕ್, ಅಲ್ಲಿವರೆಗೂ ಆ ಏರಿಯಾ, ಆ ಒಂದು ಎರ, ಆ ಜಾಗನ ಈ ರೀತಿ ಕರಿತೀವಿ. ಇದನ್ನು 3, ಅರ್ಲಿ, ಮಿಡಲ್ ಆ್ಯಂಡ್ ಲೇಟ್ ಸ್ಟೋನ್ ಏಜಸ್ ಅಂತ ಕರಿತೀವಿ. ದಿ ಪೀರಿಯಡ್ ಫ್ರಮ್ 12,000 years ಟು ಅರೌಂಡ್ 10,000 years ಇಸ್ ಕಾಲ್ಡ್ ದಿ ಮಿಡಲ್ ಸ್ಟೋನ್ ಏಜ್. ಈ 12,000 years ಬ್ಯಾಕಿಂದ 10,000 years ಬ್ಯಾಕ್ವರೆಗೂ ಏನಿದೆ ಜಾಗ, ಒಂದು ಟೈಮ್, ಅದನ್ನು ಬಂದು ಮಿಡಲ್ ಸ್ಟೋನ್ ಏಜ್ ಅಂತ ಕರಿತೀವಿ. ದಿ ಟೂಲ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಜನರಲಿ ವೆರಿ ಸ್ಮಾಲ್ ಆ್ಯಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಟೂಲ್ಸ್. ನೋಡಿ, ಈ ಪೀರಿಯಡಲ್ಲಿ ಸಿಕ್ಕಿರೋಂಥ ಟೂಲ್ಸ್ ಬಂದು ತುಂಬ ಚಿಕ್ಕದಿದೆ. ಅಂದರೆ ಈಗ ಬಿಲ್ಲು ಬಾಣಗಳಲ್ಲಿ ಯೂಸ್ ಮಾಡ್ತೀವಲ್ಲ ಸಣ್ಣ ಸಣ್ಣ ಆ್ಯರೋ ಹೆಡ್ಸ್, ಅದಕ್ಕೆ ಯೂಸ್ ಮಾಡುವಂಥ ಆ್ಯರೋ ನಾವು ಬ್ರಾನ್ಸಲ್ಲಿ ಅಥವಾ ಐರನಲ್ಲಿ ಮಾಡ್ತೀವಿ, ಈಗ ಆ ಕಾಲದಲ್ಲಿ ಕಲ್ಲಲ್ಲಿ ಯೂಸ್ ಮಾಡ್ತಾಯಿದ್ರು. ಮತ್ತು ಚಿಕ್ಕ ಚಿಕ್ಕ ಚಾಕು ಥರ ಈ ರೀತಿ ಟೂಲ್ಸ್ ಕೂಡ ತುಂಬ ಡೆಲಿಕೇಟ್ ಆಗಿತ್ತು. ನೋಡಿ, ಇಲ್ಲಿದೆಯಲ್ಲ ಈ ರೀತಿ ಡೆಲಿಕೇಟ್ ಟೂಲ್ಸ್, ಈ ರೀತಿ ಯೂಸ್ ಮಾಡ್ತಾಯಿದ್ರು. ದೇ ಯೂಸ್ ಟು ಫಿಕ್ಸ್ ದೀಸ್ ಸ್ಟೋನ್ ಟೂಲ್ಸ್ ವಿತ್ ಹ್ಯಾಂಡಲ್ಸ್ ಮೇಡ್ ಔಟ್ ಆಫ್ ವುಡ್ ಆ್ಯಂಡ್ ಬೋನ್ಸ್. ಇವರು ವುಡ್ ಅಥವಾ ಬೋನಿಂದ ಹ್ಯಾಂಡಲ್ ರೆಡಿ ಮಾಡಿಬಿಟ್ಟು ಅದಕ್ಕೆ ಈ ಸ್ಟೋನ್ ಟೂಲ್ಸ್ನ ಫಿಕ್ಸ್ ಮಾಡ್ತಾಯಿದ್ರು. ದೇ ಯೂಸ್ ದೋಸ್ ಟೂಲ್ಸ್ ಆ್ಯಸ್ ಆ್ಯಕ್ಸಸ್ ಆ್ಯಂಡ್ ಸಾಸ್. ಆ್ಯಕ್ಸಸ್ಗಳ ಥರ ಮತ್ತು ಸಾಗಳ ಥರ ಕೂಡ ಯೂಸ್ ಮಾಡ್ತಾಯಿದ್ರು. ಸಾ ಅಂದರೆ ಈಗ ಮರ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಅಲಾಂಗ್ ವಿತ್ ದೀಸ್ ಟೂಲ್ಸ್ ಅದರ್ ಟೂಲ್ಸ್ ಆಫ್ ಓಲ್ಡ್ ಕೈಂಡ್ ಟು ಕಂಟಿನ್ಯೂ ಟು ಬಿ ಯೂಸ್. ಬರೀ ಈ ಟೂಲ್ಸ್ ಮಾತ್ರ ಅಲ್ಲ, ಇದ್ರ ಜೊತೆ ಹಳೆ ಕಾಲದಲ್ಲಿ ಇದ್ದಿದ್ದಂಥ ಟೂಲ್ಸ್ ಕೂಡ, ದೊಡ್ಡ ದೊಡ್ಡ ಟೂಲ್ಸ್ ಕೂಡ ಯೂಸ್ ಮಾಡೋದು ಕಂಟಿನ್ಯೂ ಮಾಡ್ತಾಯಿದ್ರು. ನೋಡಿ, ಈಗ ಪ್ರಿಹಿಸ್ಟೋರಿಕ್ ಏಜ್ ಏನು ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್ ಅಂತ ಮೂರು ಥರ ಇದೆ. ಓಲ್ಡ್ ಸ್ಟೋನ್ ಏಜಲ್ಲೇ ಅರ್ಲಿ, ಮಿಡಲ್ ಮತ್ತು ಲೇಟ್, ಈ ಮೂರು ಥರ ಬರುತ್ತೆ. ದಿ ನ್ಯೂ ಸ್ಟೋನ್ ಏಜ್ ಬಿಗ್ಯಾನ್ ಆಫ್ಟರ್ 10,000 years. ಈಗ ನಾವು ಇದು ಓಲ್ಡ್ ಸ್ಟೋನ್ ಏಜ್ ಬಗ್ಗೆ ತಿಳ್ಕೊಂಡ್ವಿ, ಈಗ ಬಂದು ನ್ಯೂ ಸ್ಟೋನ್ ಏಜ್ ಬಗ್ಗೆ ನೋಡೋಣ.
ಇದು 10,000 ಇಯರ್ಸ್ ಆದಮೇಲೆ ಇದು ಸ್ಟಾರ್ಟ್ ಆಗಿದ್ದು. ದಿ ಸ್ಟೋನ್ ಟೂಲ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ದೇರ್ ಅರ್ಲಿಯರ್ ಪೀರಿಯಡ್. ಅಂದರೆ ಅರ್ಲಿಯರ್ ಪೀರಿಯಡ್ ಯೂಸ್ ಮಾಡ್ತಿದ್ದಂಥ ಸ್ಟೋನ್ ಟೂಲ್ಸ್ಗೂ ಇಲ್ಲಿ ಯೂಸ್ ಮಾಡ್ತಾಯಿದ್ದಂಥ ಸ್ಟೋನ್ ಟೂಲ್ಸ್ಗೂ ತುಂಬ ಡಿಫ್ರೆನ್ಸ್ಗಳಿದೆ. ದೀಸ್ ಟೂಲ್ಸ್ ವೇರ್ ಬ್ರೈಟ್ ಆ್ಯಂಡ್ ಹ್ಯಾಡ್ ಶಾರ್ಪ್ ಎಡ್ಜಸ್. ಈ ಟೂಲ್ಸ್ ತುಂಬ ಬ್ರೈಟ್ ಆಗಿತ್ತು, ಅಂದರೆ ಫಿನಿಷಿಂಗ್ ಚೆನ್ನಾಗಿತ್ತು, ಶಾರ್ಪ್ ಎಡ್ಜ್ಗಳು ಮತ್ತು ತುಂಬ ಶೈನಿಂಗ್ ಉಳಿಯೋ ಥರ ಒಳ್ಳೆ ಫಿನಿಷಿಂಗ್ ಇರ್ತಾ ಇತ್ತು. ನೋಡಿ ಮೊದಲಿದ್ದೆಲ್ಲ ಬಂದು ಇದು ಯಾವ ರೀತಿ ಅಂದರೆ ಆ ರೀತಿ ರಫ್ ಎಡ್ಜಸ್ಗಳು ಆ ರೀತಿ, ಆಮೇಲೆ ಬರೋಂಥವೆಲ್ಲ ತುಂಬ ಸ್ಮೂತ್ನೆಸ್ ತಂದು ಮತ್ತು ತುಂಬ ಒಂದು ಶಾರ್ಪ್ ಎಡ್ಜ್ಗಳಿತ್ತು. ಪೀಪಲ್ ಆಫ್ ದಿಸ್ ಏಜ್ ಯೂಸ್ಡ್ ಗ್ರೈಂಡಿಂಗ್ ಸ್ಟೋನ್ಸ್ ಫಾರ್ ಗ್ರೈಂಡಿಂಗ್ ಲೀವ್ಸ್ ಆ್ಯಂಡ್ ಹರ್ಬ್ಸ್ ಆ್ಯಂಡ್ ಗ್ರೈನ್ಸ್ ಆ್ಯಂಡ್ ಸೀರಿಯಲ್ಸ್. ಈ ಗ್ರೈಂಡಿಂಗ್ ಸ್ಟೋನ್ಸ್ನ ಯೂಸ್ ಮಾಡ್ತಾಯಿದ್ರು ಲೀವ್ಸ್ನೆಲ್ಲ, ಅಂದರೆ ಎಲೆಗಳು ಅಥವಾ ಕಾಳುಗಳನ್ನೆಲ್ಲ ಅರಿಯೋದಕ್ಕೆ. ಈಗ ಮನೆಯಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಲ್ಲ ಹಸಿಟ್ಟು ರುಬ್ಬೋದಕ್ಕೆ ಅಂತ ಅಂಥದ್ದು ಈಗಲೂ ಕೂಡ ಮನೆಯಲ್ಲಿ ಕೆಲವು ಯೂಸ್ ಮಾಡ್ತಾರೆ. ಅದನ್ನು ಬೀಸೋಕಲ್ಲು ಅಂತ ಕರೀತಾರೆ. ಇನ್ನೊಂದು ರೀತಿ ಒಳಕಲ್ಲು ಅಂತ ಕರಿತೀವಿ. ಇದರಲ್ಲೂ ಇವಾಗೂ ಕೂಡ ಮನೆಗಳಲ್ಲೆಲ್ಲ ನೀವು ನೋಡ್ಬೋದು, ಏನಾದ್ರು ಮಿಕ್ಸಿ ಕೆಟ್ಟೋಯ್ತು ಅಂದರೆ ಅದನ್ನು ರುಬ್ಬೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸಮ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ ಆಫ್ ದಿಸ್ ಪೀರಿಯಡ್ ಹ್ಯಾವ್ ಬಿನ್ ಫೌಂಡ್, ಎ ಫ್ಯೂ ಆಫ್ ವಿಚ್ ಹ್ಯಾವ್ ಬಿನ್ ಡೆಕೋರೇಟೆಡ್. ಈ ಟೈಮಲ್ಲಿ ರೆಡಿಯಾಗಿದ್ದಂಥ ಕೆಲವು ಪಾಟ್ಸ್, ಮಡಿಕೆಗಳಿರ್ಬೋದು, ಪ್ಯಾನ್ಸ್, ತಟ್ಟೆ ಅಥವಾ ತಪ್ಪಲೆ, ಈ ಥರದ್ದೆಲ್ಲ ಕೂಡ ಸುಮಾರು ಸಿಕ್ಕಿದೆ. ಮತ್ತು ಇದ್ರ ಮೇಲೆ ಕೆಲವು ಡೆಕೋರೇಷನ್ಸ್ ಕೂಡ ನಮಗೆ ನಾವು ನೋಡ್ಬೋದು, ಏನಾದರೂ ಒಂದು ಡ್ರಾಯಿಂಗ್ ಥರನೋ ಆ ರೀತಿ. ಪಾಟ್ಸ್ ವೆರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಗ್ರೈನ್ಸ್. ನೋಡಿ ಇವಾಗ ಇರ್ತಾರೆ ಚೀಲಗಳೆಲ್ಲ ಇರ್ತಿರಲಿಲ್ಲ, ಹಳೆ ಕಾಲದಲ್ಲಿ ಬಂದು ಪಾಟ್ಗಳನ್ನ ಯೂಸ್ ಮಾಡ್ತಾಯಿದ್ರು, ಮಡಿಕೆಗಳನ್ನ ಯೂಸ್ ಮಾಡ್ತಾಯಿದ್ರು. ನೀವು ಎಲ್ಲಾದರೂ ಹಳ್ಳಿ ಕಡೆ ಇದ್ದರೆ ಅಂತೇಳಿದ್ರೆ ನೀವು ಅಜ್ಜಿ ತಾತಗಳು ಕೂಡ ಅದೇ ರೀತಿ ಯೂಸ್ ಮಾಡೋದು ನೋಡಿರ್ಬೋದು. ಏನಾದರೂ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಒಂದು ಮಡಿಕೆಯಲ್ಲಿ ಇಡ್ತಿದ್ರು, ಸ್ಟೋರ್ ಮಾಡಿ ಅದನ್ನು ಈಚೆ ತೆಗೆದು ಅಡುಗೆ ಮಾಡ್ತಾಯಿದ್ರು. ಈ ರೀತಿ ಅವಾಗೂ ಕೂಡ ಯೂಸ್ ಮಾಡ್ತಿದ್ರು. ದೇ ವರ್ ಆಲ್ಸೋ ಯೂಸ್ಡ್ ಫಾರ್ ಕುಕಿಂಗ್ ರೈಸ್, ವೀಟ್ ಆ್ಯಂಡ್ ಅದರ್ ಗ್ರೈನ್ಸ್ ಆ್ಯಂಡ್ ಸೀರಿಯಲ್ಸ್. ಮತ್ತು ಅಡುಗೆ ಮಾಡೋದಕ್ಕೂ ಕೂಡ ಇದೇ ರೀತಿ ಪಾಟ್ಸ್ನೇ, ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ರು. ಪೀಪಲ್ ಆಫ್ ದಿಸ್ ಏಜ್ ಆ್ಯಡ್ ಲರ್ನ್ ಟು ವೀವ್ ಕ್ಲಾತ್. ಈ ಏಜಲ್ಲಿ ಬಂದು ನೋಡಿ, ಮೊದಲೆಲ್ಲ ಬಂದು ಏನು ಮಾಡ್ತಾಯಿದ್ರು, ಈ ಪ್ರಾಣಿಗಳದ್ದು ಚರ್ಮ ಇರುತ್ತೆ ಅದು, ಮತ್ತು ಕೆಲವು ಬಳ್ಳಿಗಳಿಂದ ಮಾಡಿದಂಥ ಬಟ್ಟೆ ಇಂಥವು ಹಾಕ್ಕೊಳ್ತಾಯಿದ್ರು. ಆದರೆ ಈ ಟೈಮಲ್ಲಿ ಬಂದು ಇಷ್ಟರಲ್ಲಿ ಬಟ್ಟೆ ಹೆಣಿಯೋದು ಕೂಡ ಕಲ್ತ್ಕೊಂಡ್ರು. ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನೇನಾದರೂ ಎಷ್ಟು ಟ್ರೈ ಮಾಡೋ ಎಷ್ಟಾಗುತ್ತೋ ಅಷ್ಟು ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.